ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ SSC GDಗೆ ಕೇಳ್ತಕ್ಕಂಥ ಸೊ ಚಾಪ್ಟರ್ ವೈಸ್ನ ಕ್ಲಾಸ್ನ ಮಾಡ್ತಾ ಇದ್ವಿ. ಸೊ ಇವತ್ತಿನ ದಿನ ಯಾವೊಂದು ಚಾಪ್ಟರ್ ಸೆಲೆಕ್ಟ್ ಮಾಡಿದ್ವಿ ಅಂದರೆ LCM SCF ರೀ. ಯಾವುದು LCM ಆ್ಯಂಡ್ SCF, ಸಾಕಷ್ಟು ಬಾರಿ ಈ ಒಂದು ಏರಿಯಾದ ಮೇಲೆ ಕ್ವಶನ್ಗಳು ರಿಪೀಟ್ ಆಗ್ತಿದ್ದಾವೆ. LCM ಆ್ಯಂಡ್ SCF ಅಂತಕ್ಕಂಥ ಚಾಪ್ಟ್ರು. ಸೊ ಈ ಒಂದು ಚಾಪ್ಟರ್ನ ನಾವು ಕನ್ನಡದಾಗೂ ಹೇಳ್ತೀವಿ, ಇಂಗ್ಲೀಷ್ ಒಳಗೆ ಹೇಳ್ತೀವಿ. ಸೊ ಚಾಪ್ಟರ್ ಫುಲ್ ಎಲ್ಲನೂ ಇರ್ತದೆ, ಬೈ ಲ್ಯಾಂಗ್ವೇಜ್ ಒಳಗೆ ಇರ್ತದೆ, ಕ್ಲಾಸಸ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ನಮ್ಮ ಒಂದು ಆ್ಯಪ್ ಒಳಗೆ ಆಲ್ರೆಡಿ ನಾವು ಚಾಪ್ಟರ್ ವೈಸ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. VOD ಬ್ಯಾಚ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಮ್ಮ ಸಂಸ್ಥೆ ಒಳಗೆ ಆಫ್ಲೈನ್ ಒಳಗೆ SSC GD ಬ್ಯಾಚ್ಗಳು ಸ್ಟಾರ್ಟ್ ಆಗಿದ್ದಾವೆ. ಆಫ್ಲೈನ್ ಒಳಗೆ SSC GD ಆಗಿರ್ಬೋದು. ನೆಕ್ಸ್ಟ್ ಅಗ್ನಿವೀರ ಫಿಸಿಕಲ್ ಸ್ಟಾರ್ಟ್ ಆಗಿರ್ತದೆ. ನೆಕ್ಸ್ಟ್ ಅಗ್ನಿವೀರ 6 ಮಂತ್ ಲಾಂಗ್ ಟರ್ಮ್ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಸೊ ಲಾಂಗ್ ಟರ್ಮ್ ಬ್ಯಾಚ್ ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಅನುಕೂಲ ಆಗ್ತದೆ, ಫೀಸ್ ಕೂಡ ಕಡಿಮೆ ಇರ್ತದೆ. SSC GDನೂ ಸ್ಟಾರ್ಟ್ ಅದ. ಸೊ SSC GD ಒಳಗೆ ಎಲ್ಲ ಸಬ್ಜೆಕ್ಟ್ಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಒಳಗೆ ಹೇಳ್ತಿರ್ತೀವಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ಜಾಯ್ನ್ ಆಗ್ಬೋದು. ಸೊ Type 1 LCM ಒಳಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಬೇಸಿಕ್. ಸೊ ನೆಕ್ಸ್ಟ್ ಯಾವ ರೀತಿಯಾಗಿರ್ತಕ್ಕಂಥ ಈ ಒಂದು ಟೈಪ್ ಒಳಗೆ 2023-24 ಕ್ವಶನ್ಗಳನ್ನ ಕೇಳಿದ್ರೆ ಅನ್ನೋದ್ರ ಬಗ್ಗೆನೂ ನಾವು ನೋಡ್ಬೋದು. ಸೊ ಇಲ್ಲ ಬೇಸಿಕ್ ಕ್ವಶನ್ ಅವ. ನೆಕ್ಸ್ಟ್ ಈ ವರ್ಷ ಯಾವ ಕ್ವಶನ್ ಕೇಳಿದಾರೆ ಅನ್ನೋದು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ನಾವು. ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ನಿಮಗೆ ಗುರ್ತಾಗ್ತದೆ SSC GD 26/2/2024. ಸೊ ಈ ಒಂದು ಮೆಥಡ್ ಮೇಲೆ ಕ್ವಶನ್ ಕೇಳಿದಾರೆ. ಸೊ ಇದನ್ನು ನಾವು ಹೆಂಗೆ ಬಿಡಿಸ್ಬೇಕು ಅನ್ನೋದನ್ನು ಕೂಡ ನೋಡೋಣ. ಸೊ ಅಗದಿ ಸಿಂಪಲ್ದಿಂದ ಅಗದಿ ಈಸಿಯಿಂದ ಹಾರ್ಡ್ ಲೆವೆಲ್ ತನಕ ನಾವು ಈ ಥರ ಕ್ವಶನ್ಗಳನ್ನ ಕಲೆಕ್ಟ್ ಮಾಡಿದ್ವಿ. ಸೊ ಈ ಥರ ಹೆಂಗಿರ್ತದೆ, ನಿಮಗೆ LCM ಬಗ್ಗೆ ಏನೂ ಗುರುತಿಲ್ಲ ಅಂದ್ರೂ ನೀವು ಅಗದಿ 0 to 0 ನಿಮ್ಮನ್ನು ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಿರ್ತದೆ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದಪ್ಪ Type 1 ಒಳಗೆ ಫಸ್ಟ್ ಕ್ವಶನ್ ಏನದ ನೋಡ್ರಿ, ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮಗೆ ಯಾರಿಗಾದರೂ ಬರ್ತಿತ್ತಂದ್ರೆ ಬಿಡ್ಸಕ್ಕೆ ಟೈಮ್ ಕೊಡ್ತೀನಿ. ಸೊ ನಿಮಗೂ ಕೂಡ 30 ಸೆಕೆಂಡ್ ಟೈಮ್ ಇರ್ತದೆ. ಸೊ ಟೈಮರ್ನ ಕೂಡ ಸ್ಟಾರ್ಟ್ ಮಾಡತ್ತೇನು. ಸೊ ಯಾರಿಗೆಲ್ಲ ಗುರ್ತದ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು. ಏನದಪ್ಪ, ಟು ಫೈಂಡ್ ದಿ LCM ಆಫ್ 18, 24 and 36. ಈ ಕೆಳಗಿನ ಸಂಖ್ಯೆಗಳ ಲಸಾಅ ಕಂಡುಹಿಡಿಯಿರಿ, 18, 24, 36. ಸೊ ನಿಮಗೆ ಇನ್ನೂ 15 ಸೆಕೆಂಡ್ ಟೈಮ್ ಅದ, ಬೇಗ ಬೇಗ ಬಿಡಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ, ನಿಮ್ಮ ಸಮಯ ಮುಗಿತೀಗ. ಸೊ ಹೆಂಗೆ ಬಿಡಿಸ್ಬೇಕು, ಸೊ ಇವೆಲ್ಲ ಕ್ವಶನ್ಗಳು ಏನು ತೊಗೊಂಡಿಲ್ಲ ನಾ Type 1 ಒಳಗೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ಗಳು ಅದಾವ. ಸೊ ನಾ ಮೊದಲು ಸ್ವಲ್ಪ ನಿಮ್ಗೆ ಬೇಸಿಕ್ ಸ್ಟಾರ್ಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ 2, 4 ಅದಾವ. ಏನದವ್ರಿ 2, 4 ಈ ಸಂಖ್ಯೆಗಳದ ನಿಮಗೇನಾದರೂ LCM ಕಂಡುಹಿಡಿ ಅಂದ್ರೆ, ಸೊ ಅವಾಗ ನೀವೇನು ಮಾಡ್ತೀರಿ, 2 ಮತ್ತು 4 ಎರಡೂ ಸಂಖ್ಯೆಗಳು ಯಾವ ಮಗ್ಗಿ ಒಳಗದಾವ, 2.5 ಮಗ್ಗಿ ಒಳಗದಾವ. 2 ಒಂದ್ಲೆ 2 ಎರಡ್ಲೆ. ನೆಕ್ಸ್ಟ್ 1 ಮತ್ತು 2 ಯಾವ ಮಗ್ಗಿ ಒಳಗದಾವ್ರಿ, 1 ಮಗ್ಗಿ ಒಳಗದಾವ. 1 ಒಂದ್ಲೆ 1, 1 ಎರಡ್ಲೆ 2. ಸೊ ಅದು ತೊಗೊಂಡ್ರೆ ಏನು ಯೂಸ್ ಆಗೋದಿಲ್ಲ, 2 ತಗೋತೀರಿ, 2 ಒಂದ್ಲೆ 2. ಸೊ 2 ಮಗ್ಗಿ ಒಳಗೆ 1 ಇಲ್ಲ 1, ಹಂಗೆ ಬರೆದ್ರಿ. ನೆಕ್ಸ್ಟ್ 2 ಒಂದ್ಲೆ 2. ಇದಾದ ನಂತರ ಏನು ಮಾಡ್ತೀರಿ, ನೆಕ್ಸ್ಟ್ 2 ಗುಣಿಸ್ತೀರಿ, 2 ಎರಡ್ಲೆ ಎಷ್ಟ್ರಿ 4. ಈ ಮೆಥಡ್ಲೆ ಕೂಡ ಆನ್ಸರ್ ಕಂಡು ಹಿಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಬರ್ತದ ಏನಪ್ಪ, 2, 4. ಸೊ ಈ ಥರ ದೊಡ್ಡ ಸಂಖ್ಯೆ ಯಾವುದೈತ್ರಿ, 4. ಚಿಕ್ಕ ಸಂಖ್ಯೆ ಯಾವುದೈತಿ, 2. 2 ಮಗ್ಗಿ ಒಳಗೆ 4 ಐತಿ, ಐತಿ. ಹಾಗಿದ್ರೆ LCM ಎಷ್ಟ್ರಿ, 4. ಸೊ ಇನ್ನೊಂದು ಲೆಕ್ಕ ನೋಡೋಣ, ಏನದಪ್ಪ ಲೆಕ್ಕ, 5, 10, 15. 5, 10, 15 ಈ ಸಂಖ್ಯೆಗಳ ನಮಗೇನಾದರೂ LCM ಕಂಡುಹಿಡಿಬೇಕಾಗಿತ್ತು, ಲಸಾ ಕಂಡುಹಿಡಿಬೇಕಾಗಿತ್ತು, ನಾವೇನು ಮಾಡ್ತೀವಿ. ಸೊ ಈ 3 ಮಗ್ಗಿಗಳು ಯಾವ ಮಗ್ಗಿದಾಗದ ನೋಡ್ತೀವಿ. ಸೊ ಈ ಕೊಟ್ಟಂತಹ 3 ಸಂಖ್ಯೆಗಳ ಯಾವ ಮಗ್ಗಿ ಒಳಗದಾವ ನೋಡ್ತೀವಿ. ಸೊ ಎಲ್ಲ ಯಾವ ಮಗ್ಗಿ ಒಳಗದ ನೋಡ್ರಿ, 5 ಒಂದ್ಲೆ 5 ಎರಡ್ಲೆ 5 3ಲೆ. ನೆಕ್ಸ್ಟ್ ಏನು ಉಳಿತ್ರಿ, ಇಲ್ಲಿ 1 ಉಳಿತು, ಇಲ್ಲಿ 2 ಉಳಿತು, ಇಲ್ಲಿ ಏನು ಉಳಿತು, 3 ಉಳಿತು. 1 ಬಂದ್ರೆ ಅರ್ಧ ಕೆಲಸ ಮುಗೀತು. ನೆಕ್ಸ್ಟ್ ಏನದರಿ, 2 ಇದ್ದಲ್ಲಿ 1 ಬರ್ಬೇಕಾದ್ರೆ ಯಾವ ಮಗ್ಗಿ ತಗೋತಾವ, 2 ತಗೋತೀವಿ. 2 ಮಗ್ಗಿ ಒಳಗೆ 1 ಇಲ್ಲ, ಹಂಗೆ ಬರೆದ್ವಿ. ನೆಕ್ಸ್ಟ್ 2 ಒಂದ್ಲೆ 2. ನೆಕ್ಸ್ಟ್ 2 ಮಗ್ಗಿ ಒಳಗೆ 3 ಐತೇನ, ಇಲ್ಲ. ಸೊ 3 ಹಂಗೆ ಬರೆದ್ವಿ. ನೆಕ್ಸ್ಟ್ ಏನು ಮಾಡ್ಬೇಕು, ಈಗ ಇಲ್ಲಿ 1 ಬಂತು, ಇಲ್ಲಿ 1 ಬಂತು, ಇಲ್ಲಿಯೂ ಕೂಡ 1 ಬರ್ಬೇಕಾದ್ರೆ ಯಾವ ಮಗ್ಗಿ ತೊಗೋಬೇಕು ರೀ, 3 ಮಗ್ಗಿ ತೊಗೋಬೇಕು. ಈಗೇನು ಮಾಡ್ತೀವಿ ಅಂದರೆ ಎಲ್ಲ ಕಡೆ 1 ಬಂತು, 5 ಎರಡ್ಲೆ 10, 10 ಮೂರಲೆ ಎಷ್ಟ್ರಿ, 30. ಇದನ್ನು ನಾವು ಇನ್ನೊಂದು ಶಾರ್ಟ್ಕಟ್ ವಿಧಾನದಿಂದ ಬಿಡಿಸ್ಬೋದು. ಹೆಂಗೆ ಬಿಡಿಸೋದು ನೋಡ್ರಿ, ಹೆಂಗೆ ಬಿಡಿಸ್ತೀವಪ್ಪ, 5
ಹತ್ತು ಹದಿನೈದು. ಇದ್ರೊಳಗ ದೊಡ್ಡ ಸಂಖ್ಯೆ ಯಾವ್ದೈತಿ? ಹದಿನೈದೈತಿ. ಎಸ್, ಯಾವ್ದೈತ್ರಿ? ಹದಿನೈದು. ನೆಕ್ಸ್ಟ್ ಚಿಕ್ಕ ಸಂಖ್ಯೆ ಯಾವ್ದೈತಿ? ಹತ್ತು. ಹತ್ತರ ಮಗ್ಗಿಯೊಳಗೆ ಹದಿನೈದು ಐತ್ರಿ? ಇಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ದೊಡ್ಡ ಸಂಖ್ಯೆ ಮಗ್ಗಿ ಬರಿಬೇಕು. ಹದಿನೈದು ಒಂದು ಹದಿನೈದು, ಹದಿನೈದು ಎರಡು ಮೂವತ್ತು, ಹದಿನೈದು ಮೂರು ನಲವತ್ತೈದು, ಹದಿನೈದು ನಾಲ್ಕು ಎಷ್ಟ್ರಿ? ಅರವತ್ತು. ಹದಿನೈದು ನಾಲ್ಕು ಎಷ್ಟ್ರಿ? ಅರವತ್ತು. ಹತ್ತರ ಮಗ್ಗಿ ಒಳಗೆ ಹದಿನೈದು ಇಲ್ಲ, ಸೊ ಇದು ಎಲ್ ಸಿ ಎಂ ಆಗೋದಿಲ್ಲ. ಹತ್ತರ ಮಗ್ಗಿ ಒಳಗೆ ಮೂವತ್ತೈತಿ, ಐತಿ, ಸೊ ಇದು ಎಲ್ ಸಿ ಎಂ ಆಗ್ಬೋದು. ಇದು ಒಂದ ಪರ್ಮಿಷನ್ ಕೊಟ್ಟರೆ ಆಗೋದಿಲ್ಲ, ಇದ್ರ ಹಿಂದಿರ್ತಕ್ಕಂಥ ಸಂಖ್ಯೆದು ಪರ್ಮಿಷನ್ ಬೇಕು. ಐದರ ಮಗ್ಗಿ ಒಳಗೆ ಮೂವತ್ತೈತಿ, ಐತಿ, ಐದಾರಲೇ ಎಷ್ಟ್ರಿ? ಮೂವತ್ತು. ಇದು ಕೂಡ ಆನ್ಸರ್ ಆಗುತ್ತೆ. ಎಷ್ಟ್ರಿ? ಮೂವತ್ತು. ಈ ರೀತಿನೂ ಬಿಡಿಸ್ಬೋದು. ಸೊ ನೆಕ್ಸ್ಟ್ ನಮಗೆ ಕೊಟ್ಟಂಥ ಆಪ್ಷನ್ ಏನದ ರೀ? ಹದಿನೆಂಟು. ನೆಕ್ಸ್ಟ್ ಯಾವುದದ ರೀ? ಇಪ್ಪತ್ನಾಲ್ಕು. ನೆಕ್ಸ್ಟ್ ಯಾವುದದ? ಮೂವತ್ತಾರು. ಈ ಥರದ ಎಲ್ ಸಿ ಎಂ ಕಂಡುಹಿಡಿಬೇಕಾಗಿತ್ತಂದ್ರೆ ಹದಿನೆಂಟು, ಇಪ್ಪತ್ನಾಲ್ಕು, ಮೂವತ್ತಾರು ಯಾವ ಮಗ್ಗಿ ಒಳಗದ ನೋಡ್ರಿ ಫಸ್ಟ್. ಇವೆಲ್ಲ ಯಾವ ಮಗ್ಗಿ ಒಳಗೆ ಬರ್ತಾವಂದ್ರೆ ಮೂರು ಮಗ್ಗಿ ಒಳಗೆ ಬರ್ತಾವ. ಸೊ ಎಷ್ಟಲೇ ರೀ? ಮೂರು ಆರಲೇ ಹದಿನೆಂಟು, ಮೂರು ಎಂಟಲೇ ಇಪ್ಪತ್ನಾಲ್ಕು, ಮೂರು ಒಂದಲೇ ಮೂರು ಎರಡಲೇ. ನೆಕ್ಸ್ಟ್ ಏನು ಉಳಿದು ರೀ? ಆರು, ಎಂಟು, ಹನ್ನೆರಡು. ಯಾವ ಮಗ್ಗಿ ಒಳಗೆ ಬರ್ತಾವು? ಎರಡರ ಮಗ್ಗಿ ಒಳಗೆ ಬರ್ತಾವೆ. ಎರಡು ಮೂರಲೇ, ಎರಡು ನಾಲ್ಕಲೇ, ನೆಕ್ಸ್ಟ್ ಎರಡು ಆರಲೇ, ನೆಕ್ಸ್ಟ್ ಮೂರು ನಾಲ್ಕು ಆರು ಯಾವ ಮಗ್ಗಿಯಾಗ ಬರ್ತಾವೆ ಅಂದ್ರೆ ನಾಲ್ಕು ಒಂದು ಬಿಟ್ಟು ಉಳಿದಿದ್ದೆಲ್ಲ ಯಾವ ಮಗ್ಗಿಯಾಗ ಬರ್ತಾವ ರೀ? ಮೂರು ಮಗ್ಗಿಯಾಗ ಬರ್ತಾವೆ. ಮೂರು ಒಂದಲೇ, ಮೂರು ಮಗ್ಗಿ ಒಳಗೆ ನಾಲ್ಕು ಇಲ್ಲ, ಹಂಗೆ ಬರೆದ್ರಿ. ನೆಕ್ಸ್ಟ್ ಮೂರು ಎರಡಲೇ ಆರು. ನೆಕ್ಸ್ಟ್ ಇಲ್ಲಿ ಒಂದು ಬಂತು, ಇದ್ರ ಕೆಲಸ ಮುಗೀತು. ಏನು ಉಳಿತ್ರಿ ಇಲ್ಲಿ? ನಾಲ್ಕು. ಇಲ್ಲೇ ನೋಡಿದ್ರಿ ಎರಡು. ಎರಡು ಯಾವ ಮಗ್ಗಿಯಾಗ ಬರ್ತಾವೆ? ಎರಡರ ಮಗ್ಗಿಯಾಗ. ಎರಡು ಮಗ್ಗಿಯೊಳಗೆ ಒಂದಿಲ್ಲ, ಹಂಗೆ ಬರೆದ್ರಿ. ಎರಡು ಎರಡಲೇ ನಾಲ್ಕು, ಎರಡು ಒಂದಲೇ. ನೆಕ್ಸ್ಟ್ ಎಷ್ಟು ಉಳಿತ್ರಿ ಈಗ? ಎರಡು ಉಳಿತು, ಸೊ ಎರಡು ಹಂಗೆ ಬರೀರಿ, ಎರಡು ಒಂದಲೇ. ಸೊ ಲಾಸ್ಟ್ ಒಂದು ಬತ್ತಂದ್ರೆ ನಮ್ಮ ಕೆಲಸ ಮುಗೀತು. ಏನು ಮುಗೀತ್ರಿ? ಕೆಲಸ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀರಿ ಈಗ? ಮೂರು ಮೂರಲೇ ಒಂಬತ್ತು. ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು, ನಾಲ್ಕು ಎರಡಲೇ ಎಷ್ಟು ರೀ? ಎಂಟು. ಎಂಟು ಒಂಬತ್ತಲೇ ಎಷ್ಟು ರೀ? ಎಂಟು ಒಂಬತ್ತಲೇ ಎಷ್ಟು ಆಗ್ತದೆ ರೀ? ಎಪ್ಪತ್ತೆರಡು ಅನ್ನೋದು ಏನಾಗ್ತದೆ? ಆನ್ಸರ್ ಆಗ್ತದೆ. ಏನಾಗ್ತದೆ ರೀ? ಆನ್ಸರ್. ನಮ್ಮ ಕಡೆ ನೀವೇನಾದರೂ ಕ್ಲಾಸ್ ಮಾಡ್ರೆ ಇಷ್ಟೊಂದು ಬೇಸಿಕ್ದಿಂದ, ಏನ್ರಿ ಪೂರ ಬೇಸಿಕ್ದಿಂದ, ಯಾವುದೋ ಒಬ್ಬ ಹುಡುಗ ಜಾಯ್ನ್ ಆದಂದ್ರೆ ಅವನು ಅಡ್ವಾನ್ಸ್ ಲೆವೆಲ್ ತಕ್ಕ ಯಾವ ಒಂದು ಎಸ್ ಎಸ್ ಸಿ ಜಿ ಡಿ ಒಳಗೆ ಕ್ವಶನ್ಸ್ ಬಂದ್ರೆ ಅದನ್ನು ನಾವು ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದಕ್ಕೂ ಕೂಡ ನಾನು ನಿಮ್ಗೆ ಏನು ಕೊಡ್ತೀನಿಪ್ಪ, 30 ಸೆಕೆಂಡ್ ಟೈಮ್ ಕೊಡ್ತೀನಿ. ಸೊ ಇದು ಏನದ? ಸೇಮ್ ಅದ, ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಓಕೆ, ಸೊ ಸಾಕಷ್ಟು ಜನ ಆನ್ಸರ್ನ ಕಮೆಂಟಲ್ಲಿ ಕೂಡ ತಿಳಿಸ್ತಾ ಇದ್ದೀರ. ಸೊ ಆನ್ಸರ್ನ ಹೆಂಗೆ ಬಿಡಿಸ್ಬೇಕು ಅನ್ನೋದನ್ನ ನೋಡಿ. ಏನದ್ರಿ ಕೊಟ್ಟಂಥ ಸಂಖ್ಯೆಗಳು ಯಾವುದವ್ರಿ? ಹನ್ನೆರಡು. ಯಾವುದೈತಿ? ಹನ್ನೆರಡು. ನೆಕ್ಸ್ಟ್ ಯಾವುದದ ರೀ? ಹದಿನೆಂಟು. ನೆಕ್ಸ್ಟ್ ಯಾವುದದ? ಇಪ್ಪತ್ತು. ನಾನು ನಿಮಗೆ ಇವತ್ತಿನ ದಿನ ಇಲ್ಲಿ ಏನು ಟೈಪ್ ಒನ್ ಮುಗಿತಾನು, ನಾನು ನಿಮಗೇನು ರೆಡಿ ಮಾಡ್ತೇನಪ್ಪ ಅಂದ್ರೆ ಬೇಸಿಕ್ ರೆಡಿ ಮಾಡ್ತಾನೆ. ಏನು ರೆಡಿ ಮಾಡ್ತೇನೆ ರೀ? ಬೇಸಿಕ್. ಸೊ ನಮ್ಮಲ್ಲಿ ಯೂಟ್ಯೂಬ್ದಾಗ ಯಾವುದು ಈಸಿ ಇರ್ತದೆ ಅದನ್ನಷ್ಟೇ ಹೇಳ್ಕೊಡಲ್ಲ. ಸೊ ಡಿಫಿಕಲ್ಟ್ ಇದ್ದಿದ್ದನ್ನು ಕೂಡ ನಾನು ನಿಮ್ಗೆ ರೆಡಿ ಮಾಡಿಸ್ತಕ್ಕಂಥ ಜವಾಬ್ದಾರಿ ನಂದಿರ್ತದೆ. ಸೊ ಇದರ ಯಾವ ಮಗ್ಗಿಲೇ ಕಡ್ದು ಹೋಗ್ತೈತಿ ಅನ್ನೋದು ನಮಗೆ ಕನ್ಫ್ಯೂಷನ್ ಇತ್ತಂದ್ರೆ ನಮಗೇನು ಬರಬೇಕಪ್ಪ ಅಂದ್ರೆ ಬಾಧ್ಯತೆಯ ನಿಯಮಗಳು ಗುರ್ತಿರ್ಬೇಕು. ಏನು ಗುರ್ತಿರ್ಬೇಕು ರೀ? ಬಾಧ್ಯತೆ ನಿಯಮ. ಸೊ ಇಲ್ಲಿ ಬಿಡಿಸ್ತಾನ್ದಾಗ ಏನಂದ್ರಿ? ಸಮಸಂಖ್ಯೆ, ಸಮಸಂಖ್ಯೆ ಜೀರೋ. ಈಗ ಫಾರ್ ಎಕ್ಸಾಂಪಲ್, ಬಿಡಿಸ್ತಾನದಲ್ಲಿ ಸೊನ್ನೆ ಅಥವಾ ಸಮಸಂಖ್ಯೆಗಳಿದ್ದರೆ, ಏನ್ರಿ ಸೊನ್ನೆ ಅಥವಾ ಸಮಸಂಖ್ಯೆಗಳಿದ್ರೆ ಆ ಎಲ್ಲ ಸಂಖ್ಯೆಗಳು ಏನಾಗ್ತವೆ? ಎರಡರಿಂದ ಬಾಗ ಹೋಗ್ತವೆ ಅಥವಾ ಎರಡರಿಂದ ನಾವು ಕಡಿತ ಹೊಡಿಬೋದು. ಏನು ಮಾಡ್ಬೋದು ರೀ? ಎರಡರಿಂದ ಕಡಿತ ಹೊಡಿಬೋದು. ನೆಕ್ಸ್ಟ್ ಎರಡು ಆರಲೇ, ಎರಡು ಒಂಬತ್ತಲೇ, ಎರಡು ಹತ್ತಲೇ ಇಪ್ಪತ್ತು. ನೆಕ್ಸ್ಟ್ ಆರು ಮತ್ತು ಹತ್ತು, ಇದು ಸಮಸಂಖ್ಯೆ ಅದ, ಇದು ಬಿಡಿಸ್ತಾನ್ದಾಗ ಸೊನ್ನೆ ಅದ. ಎರಡರ ಮಗ್ಗಿಲೂ ಕಡಿತ ಹೊಡಿಬೋದು. ಹೊಡೆಯೋಣ. ಎರಡು ಮೂರಲೇ, ಎರಡರ ಮಗ್ಗಿಯೊಳಗೆ ಒಂಬತ್ತಿಲ್ಲ, ಹಂಗೆ ಬರೀರಿ. ಎರಡು ಐದಲೇ ಹತ್ತು. ಇವೆರಡು ಯಾವ ಮಗ್ಗಿಯೊಳಗೆ ಕಡ್ದು ಹೋಗ್ತಾವೆ ರೀ? ಮೂರು ಮಗ್ಗಿಯೊಳಗೆ ಕಡ್ದು ಹೋಗ್ತಾವೆ. ಮೂರು ಒಂದಲೇ, ಮೂರು ಮೂರಲೇ, ಐದಕ್ಕೆ ಐದು. ನೆಕ್ಸ್ಟ್ ಇಲ್ಲಿ ಒಂದು ಉಳಿತು, ಇಲ್ಲಿ ಮೂರು ಉಳಿತು, ನೆಕ್ಸ್ಟ್ ಇಲ್ಲಿ ಐದು ಉಳಿತು. ಮೂರು ಮತ್ತು ಐದು ಎರಡು ಅವಿಭಾಜ್ಯ ಸಂಖ್ಯೆಗಳು, ಒಂದ ಮಗ್ಗಿಯೊಳಗಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಡೈರೆಕ್ಟ್ ಇವೆರಡನ್ನು ಗುಣಾಕಾರ ಮಾಡಿ ಬರೆದು ಬಿಡ್ರಿ. ಮೂರು ಐದಲೇ ಎಷ್ಟು ರೀ? ಹದಿನೈದು. ಮೂರು ಐದಲೇ ಎಷ್ಟು ರೀ? ಹದಿನೈದು. ನೆಕ್ಸ್ಟ್ ಈಗ ನಾವೇನು ಮಾಡ್ಬೇಕಂದ್ರೆ ಉಳಿದಿದ್ದು ಇವನ್ನೆಲ್ಲನೂ ಏನು ಮಾಡ್ಬೇಕು ರೀ? ಗುಣಾಕಾರ ಮಾಡಬೇಕು. ಎರಡು ಎರಡಲೇ ಎಷ್ಟು ರೀ? ನಾಲ್ಕು. ಹದಿನೈದು ಮೂರಲೇ ಎಷ್ಟು ರೀ?
ನಲವತ್ತೈದು. ನೆಕ್ಸ್ಟ್ ನಾವೇನು ಮಾಡ್ತೀವಿ ಈಗ, ನಲವತ್ತೈದು ಇಂಟು ನಾಲ್ಕು ಗುಣಾಕಾರ ಮಾಡ್ತೀವಿ. ನಾಲ್ಕು ಐದಲೇ ಎಷ್ಟು ರೀ, ಇಪ್ಪತ್ತು. ಜೀರೋ ಬರೆದ್ರಿ, ಇಲ್ಲಿ ಎರಡು ಉಳಿತು. ನಾಲ್ಕು ನಾಲ್ಕಲೇ ಎಷ್ಟು ರೀ, ಹದಿನಾರು. ಹದಿನಾರು ಪ್ಲಸ್ ಎರಡು ಎಷ್ಟು ರೀ, ಹದಿನೆಂಟು. ಆನ್ಸರ್ ಏನಾಗ್ತದಪ್ಪ, 180 ಆಗ್ತದೆ. ಸೊ ಇದು ನಿಮಗೆ ಭಾಳ ಸ್ಲೋ ಅನ್ಸತ್ತಿ ಅಂತಂದ್ರೆ ನಿಮಗೆ ಈ ಒಂದು ವಿಡಿಯೋನ 1.5x ಒಳಗೆ ಇಟ್ಟು ನೋಡ್ಬೋದು. ಅಗದಿ ನಿಮಗೆ ಕ್ವಿಕ್ ರಿವಿಷನ್ ಆಗುತ್ತೆ. ಯಾರೆಲ್ಲ ಆನ್ಸರ್ ಕಮೆಂಟ್ ಹಾಕಿದ್ರಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ ಇದ್ರ ಬಗ್ಗೆ, ಏನು ಕಾನ್ಸೆಪ್ಟ್ ಬಗ್ಗೆನೇ ಏನು ಗುರ್ತಿಲ್ಲ ಅನ್ನೋರ, ಇದ ನಾರ್ಮಲ್ ಸ್ಪೀಡ್ ಒಳಗೆ ಕ್ಲಾಸ್ ಕೇಳ್ರಿ, ನೀವು ಅಗದಿ ಪರ್ಫೆಕ್ಟಾಗಿ ರೆಡಿ ಆಗ್ತೀರ. ಸೊ ನೆಕ್ಸ್ಟ್ ಕ್ವಶನ್ 14 28 19. ಸೊ ಟ್ರೈ ಮಾಡ್ರಿ ಆನ್ಸರ್. ಎಸ್ ಓಕೆ, ಏನದಪ್ಪ ಇದು, ಹೆಂಗೆ ಬಿಡಿಸ್ಬೇಕು ನೋಡ್ರಿ. ಮೊದಲು 14, ಅದಕ್ಕಿಂತ ದೊಡ್ಡದು ಎಷ್ಟದ ರೀ, 19. ನೆಕ್ಸ್ಟ್ ಯಾವುದದ, 28. ಸೊ ಸಾಕಷ್ಟಿನ ಆನ್ಸರ್ನ ಕೂಡ ಕಮೆಂಟ್ ಅವಳು ಹಾಕಿದ್ರಿ, ನಾನು ಕೂಡ ಕಮೆಂಟ್ನ ಅಬ್ಸರ್ವ್ ಮಾಡಿದ್ದೀನಿ. ಎಸ್ ಓಕೆ, ಇಲ್ಲಿ 14 ಮತ್ತು 28 ಭಾಗ ಹೋಗ್ತಾವ, ಆದರೆ 19 ಅನ್ನೋದು ಏನಾಗೋದಿಲ್ಲ ರೀ, ಭಾಗ ಹೋಗೋದಿಲ್ಲ. ಇದೊಂದು ಏನದ, ಅವಿಭಾಜ್ಯ ಸಂಖ್ಯೆ ಅದ. ಏನದ ರೀ, ಅವಿಭಾಜ್ಯ ಸಂಖ್ಯೆ ಅದ. ಓಕೆ, ಏನದರಿ, ಅವಿಭಾಜ್ಯ ಸಂಖ್ಯೆ. ಇದನ್ನ ಯಾವ ಮಗ್ಗಿಲೆ ಕಡ್ತಾ ಹೊಡಿತೀರಿ, ಏಳರ ಮಗ್ಗಿಲೆ. ಏಳು ಎರಡಲೇ 14, ಏಳರ ಮಗ್ಗಿ ಏಳು 19 ಇಲ್ಲ, ಏಳು ನಾಲ್ಕಲೇ 28. ನೆಕ್ಸ್ಟ್ ಯಾವ ಮಗ್ಗಿರಿ, ಎರಡರ ಮಗ್ಗಿ ಎರಡು ಒಂದಲೇ, ಎರಡರ ಮಗ್ಗಿ ಏಳು 19 ಇಲ್ಲ, ಎರಡು ಎರಡಲೇ. ನೆಕ್ಸ್ಟ್ ಏನು ಹೊಡಿತೀರಿ, ಒಂದ್ಸಲ 19 ಬರ್ತದೆ, ಇನ್ನೊಂದ್ಸಲ ಏನು ಬರ್ತದೆ ರೀ, ಎರಡು ಬರ್ತದೆ. ಏನು ಬರ್ತದೆ, ಎರಡು ಬರ್ತದೆ. ಈಗ ನಾವೇನು ಮಾಡ್ಬೇಕಂದ್ರೆ, ಏಳು ಎರಡಲೇ 14, 14 ಎರಡಲೇ ಎಷ್ಟು ರೀ, 28. ನೆಕ್ಸ್ಟ್ ಇಂಟು ಎಷ್ಟು ಮಾಡ್ಬೇಕು ರೀ, 19 ಮಾಡಬೇಕು. ಎಷ್ಟು ಮಾಡ್ಬೇಕು ರೀ, 19. 19 ಮಾಡಿದಾಗ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 2394 ಬರ್ತದೆ. ಎಷ್ಟು ಬರ್ತದ್ರಿ, 2394 ಅಂತ ಆನ್ಸರ್ ಬರ್ತದೆ. ಸೊ ಇದಂತೂ ನಿಮ್ಗೆ ಗುರ್ತದೆ, ಟೂ ಡಿಜಿಟ್ ಮಲ್ಟಿಪ್ಲಿಕೇಶನ್ ಗುರ್ತಾಗಿರ್ತದೆ. ನೆಕ್ಸ್ಟ್ ನಾನು ನಿಮ್ಗೆ ಟೈಮರ್ನ ಸ್ಟಾರ್ಟ್ ಮಾಡತ್ತೇನೆ, ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, 30 ಸೆಕೆಂಡ್ ಟೈಮ್ ಇರ್ತದೆ. ಬೇಗ ಬೇಗ ಎಲ್ಲರೂ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಇಟ್ಸ್ ಓಕೆ, ಏನದ ಕ್ವಶನ್ ನೋಡ್ರಿ, 8 12 15. ಸೊ ಇವೆಲ್ಲ ಯಾವ ಮಗ್ಗಿಲೆ ಕಡ್ತಾ ಹೋಗ್ತಾವಪ್ಪ, ಯಾವ್ರಿ, 8 ಮತ್ತು 12 ಯಾವ ಮಗ್ಗಿಲೆ, ನಾಲ್ಕರ ಮಗ್ಗಿಲೆ ಕಡ್ತಾ ಹೋಗ್ತಾವ. 4 2ಲೆ, 4 3ಲೆ, 4ರ ಮಗ್ಗಿಯೊಳಗೆ 15 ಇಲ್ಲ. ನೆಕ್ಸ್ಟ್ ಯಾವ ಮಗ್ಗಿ ತಗೊಂಡು, 3ರ ಮಗ್ಗಿ ತಗೊಂಡು, 3ರ ಮಗ್ಗಿಯೊಳಗೆ 2 ಇಲ್ಲ, ಹಂಗೆ ಬರೀರಿ. 3 1ಲೆ, 3 5ಲೆ. ನೆಕ್ಸ್ಟ್ ಯಾವುದ್ರಿ, ಇಲ್ಲಿ 2ರ ಮಗ್ಗಿ 2 1ಲೆ, 1ಕ್ಕೊಂದು 2ರ ಮಗ್ಗಿಯೊಳಗೆ 5 ಇಲ್ಲ. ನೆಕ್ಸ್ಟ್ ಏನು ರೀ, 5 5 1ಲೆ, 4 3ಲೆ, 12 12 2ಲೆ, 24. ಎಷ್ಟು ರೀ, 24 × 5, 5 4ಲೆ ಎಷ್ಟು ರೀ, 20. 5 2ಲೆ, 10 ಪ್ಲಸ್ 2 ಎಷ್ಟು ರೀ, 12. ಸೊ ಆನ್ಸರ್ ಎಷ್ಟು ಬರ್ತದೆ, 120. ಎಷ್ಟು ಬರ್ತದೆ ರೀ, 120. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಟೈಮರ್ನ ಸ್ಟಾರ್ಟ್ ಮಾಡತ್ತೇನು, ಎಲ್ಲರೂ ಬೇಗ ಬೇಗ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಿರಿ. 30 ಸೆಕೆಂಡ್ ಟೈಮ್ ಇರ್ತದೆ. 15 24 32 45. ಓಕೆ, ನಿಮ್ಮ ಸಮಯ ಈಗ ಮುಗೀತು. ಸೊ ನಾ ಬಿಡಿಸ್ತೀನಿ ನೋಡ್ರಿ ಏನದ ಕ್ವಶನ್. ಈಗ ಮೊದಲನೇ ಸಂಖ್ಯೆ ಯಾವ್ದದ ರೀ, 15. ನೆಕ್ಸ್ಟ್ ಏನದ ರೀ, 24. ನೆಕ್ಸ್ಟ್ ಏನದ ರೀ, 32. ನೆಕ್ಸ್ಟ್ ಏನದ ರೀ, 45. ಇವು ಯಾವ್ಯಾವ ಮಗ್ಗಿಲೆ ಕಡ್ತಾ ಹೋಗ್ತಾವ ಅನ್ನೋದನ್ನ ಫಸ್ಟ್ ನೋಡೋಣ.
ನೆಕ್ಸ್ಟ್ ನಾವು ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ 15, 24, 32, 45. ಸೊ ಇದು ಎರಡರ ಮಗ್ಗಿಲೇ ಹೋಗ್ತದೆ, ಇದು ಎರಡರ ಮಗ್ಗಿಲೇ ಹೋಗ್ತದೆ. ಸೊ ಎರಡರ ಮಗ್ಗಿಯೊಳಗೆ 15 ಇಲ್ಲ, ಎರಡು ಒಂದಲೇ, ಎರಡು ಎರಡಲೇ, ಎರಡು ಒಂದಲೇ, ಒಂದು ಉಳಿತು, ಎರಡು ಆರಲೇ. ನೆಕ್ಸ್ಟ 45 ಆ್ಯಸ್ ಇಟ್ ಈಸ್. ಸೊ ಈಗ 16 ಒಂದನ್ನು ಬಿಟ್ಟ ಇವೆಲ್ಲನೂ ಏನಾಗ್ತಾವ ರೀ, ಮೂರು ಮಗ್ಗಿಲೇ ಕಡತ ಹೋಗ್ತಾವ. 3 5ಲೇ, 3 4ಲೇ, 3 ಮಗ್ಗಿಯೊಳಗೆ 16 ಇಲ್ಲ, 3 1ಲೇ, 1 ಉಳಿತು, 3 5ಲೇ, 15. ನೆಕ್ಸ್ಟ್ ಇವೆರಡು 4ರ ಮಗ್ಗಿಲೇ ಕಡ್ತ ಹೋಗ್ತಾವ. ಸೊ 4ರ ಮಗ್ಗಿ ತೋರಿ, 4ರ ಮಗ್ಗಿಯೊಳಗೆ 5 ಇಲ್ಲ, ಹಂಗೆ ಬರೀರಿ. 4 1ಲೇ, 4 4ಲೇ, 4ರ ಮಗ್ಗಿಯೊಳಗೂ 15 ಇಲ್ಲ. ನೆಕ್ಸ್ಟ್ ಯಾವ ಮಗ್ಗಿಪ್ಪ, 5ರ ಮಗ್ಗಿ. ಯಾವ ಮಗ್ಗಿ? 5ರ ಮಗ್ಗಿ ತಗೋತು. 5 1ಲೇ, 1ಕ್ಕೊಂದು, 5ರ ಮಗ್ಗಿಯೊಳಗೆ 4 ಇಲ್ಲ, 4 ಹಂಗೆ ಬರೆದ್ರಿ. ನೆಕ್ಸ್ಟ್ 5 3ಲೇ, ಇಲ್ಲಿ ಎಷ್ಟು ಉಳಿತು ರೀ? 4 ಉಳಿತು. 5 4ಲೇ 20, 22ಲೇ 40, 43ಲೇ 120. ಎಷ್ಟು ರೀ? 120. 0. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿದೈತಿ ರೀ? 4 ಉಳಿದೈತಿ. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿದೈತಿ? 3 ಉಳಿದೈತಿ. ಎಷ್ಟು ಉಳಿದೈತಿ? 3 ಉಳಿದೈತಿ. ಸೊ ಈಗ ಗುಣಾಕಾರ ಮಾಡ್ಬೇಕಾರೆ 12 12 12 24 12 3ಲೇ ಎಷ್ಟು ರೀ? 36 360 ಇಂಟು ಎಷ್ಟು ಉಳಿತು ರೀ? 4 ಉಳಿತು. 4 0ಲೇ 0, 4 6ಲೇ 24. ನೆಕ್ಸ್ಟ್ 4 4 4 3ಲೇ 12 + 2 ಎಷ್ಟು ರೀ? 14. 1440 ಏನಾಗ್ತದೆ ರೀ? ಆನ್ಸರ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ನ ಬಿಡ್ಸಕ್ಕೆ ಟ್ರೈ ಮಾಡಿರಿ, ನಿಮ್ಮ ಸಮಯ ಸ್ಟಾರ್ಟ್ ಆಗಿರ್ತದೆ. ಈ ಒಂದು ಕ್ವಶನ್ನ SSCGD ಎಕ್ಸಾಮ್ ಒಳಗೆ 26/2/2024 ಈಗ ಜಸ್ಟ್ ಪ್ರಿವಿಯಸ್ ಇಯರ್ ಕೇರ್ತಕ್ಕಂಥ ಕ್ವಶನ್ ಅದು. ಸೊ ಟೈಮರ್ನ ಸ್ಟಾರ್ಟ್ ಮಾಡಿದ್ದೀವಿ, ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಿ. ಬೇಗ ಬೇಗ ಬಿಡಿಸ್ಬೇಕು, ಈಜಿ ಭಾಳ ಕ್ವಶನ್ ಇದೆ ಈ ಚಾಪ್ಟರ್ ಮೇಲೆ. ಮಾರ್ಕ್ಸ್ ಎಲ್ಲೂ ಮಿಸ್ ಆಗೋದಿಲ್ಲ. ಸೊ ಮಾರ್ಕ್ಸ್ ಕಳ್ಕೊಳ್ಳಂಥ ಚಾಪ್ಟರ್ ಯಾವ್ದಾರು ಐತೆ ಅಂದ್ರೆ ಇದೇ ಐತಿ. ಸೊ ಇವತ್ತಿನ ದಿನ ನಾವೇನು ಹೇಳತ್ತಲ್ಲ LCM ಚಾಪ್ಟರ್, ಅಗದಿ ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡ್ತಾವ. ಅಂಥ ಕ್ವಶನ್ಗಳು ನಮ್ಮಲ್ಲಿ ಇರ್ತಾವೆ, ಟೈಪ್ 1 ಟೈಪ್ 2 ಟೈಪ್ 3 ಇರ್ತಾವ. ಸೊ ಮೊದಲನೇ ಸಂಖ್ಯೆ ಎಷ್ಟದರಿ? 18. ಎರಡನೇ ಸಂಖ್ಯೆ ಎಷ್ಟದರಿ? 24. ನೆಕ್ಸ್ಟ್ ಸಂಖ್ಯೆ ಎಷ್ಟದರಿ? 36. ಸೊ ಇವೆಲ್ಲ ಸಂಖ್ಯೆಗಳು ಯಾವ ಮಗ್ಗಿಯಿಂದ ಕಡ್ದು ಹೋಗ್ತಾವ ರೀ? ಎರಡರ ಮಗ್ಗಿಯಿಂದ ಹೋಗ್ತಾವ. ಯಾವ ಮಗ್ಗಿಯಿಂದ? ಎರಡರ ಮಗ್ಗಿಯಿಂದ. ಎಷ್ಟಲೇ ರೀ? 2 9ಲೇ 18. 2 1ಲೇ 2 8ಲೇ 2 1ಲೇ 2 8ಲೇ. ನೆಕ್ಸ್ಟ್ ಯಾವ ಮಗ್ಗಿ? 3 ಮಗ್ಗಿಲೇ ಕಡ್ದು ಹೋಗ್ತಾವ. 3 3ಲೇ 9, 3 4ಲೇ. ಸೊ 3 ಮಗ್ಗಿಯೊಳಗೆ 18 ಇಲ್ಲ. ಸೊ 3 6ಲೇ 18. ನೆಕ್ಸ್ಟ್ ಯಾವ ಮಗ್ಗಿ ತಗೋಬೋದು ರೀ? 3 ಮಗ್ಗಿ ತಗೋಣ. 3 1ಲೇ, 3 ಮಗ್ಗಿಯೊಳಗೆ 4 ಇಲ್ಲ, 3 7ಲೇ. ನೆಕ್ಸ್ಟ್ ಯಾವ ಮಗ್ಗಿ ರೀ? 2ರ ಮಗ್ಗಿ. 1 ಇಲ್ಲ, 2 7ಲೇ 2 1ಲೇ. ಎಷ್ಟು ಉಳಿತು ರೀ? 2 ಉಳಿತು. ಉಳಿದದ್ದು ಗುಣಾಕಾರ ಮಾಡಿರಿ. 3 3ಲೇ ಎಷ್ಟು ರೀ? 9. 9 2ಲೇ 18. 18 7ಲೇ 36. 36ನ ಡಬಲ್ ಮಾಡ್ಬೇಕು. ಏನು ಮಾಡ್ಬೇಕು ರೀ? 36 × 2 = 2. 6 7ಲೇ ಎಷ್ಟು ರೀ? 12. 1 ಉಳಿತು. 3 7ಲೇ 6 + 1 ಎಷ್ಟು? ಆನ್ಸರ್ ಎಷ್ಟು ಬರ್ತದೆ ರೀ? 72. ಎಷ್ಟು ಬರ್ತದೆ? 72. ನೆಕ್ಸ್ಟ್ ಕ್ವಶನ್ನ ಬಿಡ್ಸಕ್ಕೆ ಟ್ರೈ ಮಾಡಿರಿ, ಟೈಪ್ 2. ಸೊ ಏನಿದಪ್ಪ ಇಲ್ಲಿ ಟೈಪ್ 2 ಒಳಗೆ ನೋಡೋಣ, ಯಾರಿಗೆಲ್ಲ ಗುರ್ತದ. ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ, ಕ್ವಶನ್ ಕಂಡುಹಿಡಿಯಿರಿ. ಸೊ ಪಾಯಿಂಟ್ ಡೆಸಿಮಲ್ ಮ್ಯಾಗಿನ LCM ಹೆಂಗೆ ಕಂಡುಹಿಡಬೇಕು? ಸೊ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗೋಣ. ಏನಿದೆ ನೋಡಿರಿ ಕ್ವಶನ್, 1.6, 0.032, 0.0040 ಎಂದರೆ 40. ಈ ಕ್ವಶನ್ಗೆ ಹೆಂಗೆ ಬಿಡಿಸ್ಬೇಕು ನೋಡ್ರಿ. ಸೊ 20 ಸೆಕೆಂಡ್ ಸಾಕು ಇದನ್ನು ಬಿಡಿಸ್ಬೇಕಾರೆ. ಸೊ ಪಾಯಿಂಟ್ ಏನದವಲ್ಲ ತಲೆಯಾಗಿರೋ ತೆಗೆದುಬಿಡ್ರಿ, ಪಾಯಿಂಟ್ ಬಗ್ಗೆ ಒಟ್ಟು ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ. ಏನದರಿ? 16. ಏನದರಿ? 16. ನೆಕ್ಸ್ಟ್ ಏನದರಿ? 32. ನೆಕ್ಸ್ಟ್ ಏನದರಿ? 40. ಎಲ್ಲ ಪಾಯಿಂಟ್ಗಳನ್ನ ಏನು ಮಾಡಿದೆನು? ತಲೆ ಒಳಗಿನ ತೆಗೆದಿದ್ದೆನು. ನೆಕ್ಸ್ಟ್ ಇವೆಲ್ಲ ಯಾವ ಮಗ್ಗಿಲೆ ಕಡ್ದು ಹೋಗ್ತಾವ ನೋಡ್ರಿ? 4ರ ಮಗ್ಗಿಲೆ ಹೋಗ್ತೈತೆ ನೋಡ್ರಿ. 8ಲೇ 32, 4 1ಲೇ, 4 4ಲೇ, 4 8ಲೇ 32, 4 9ಲೇ 36, 4 10ಲೇ 40. ನೆಕ್ಸ್ಟ್ ಯಾವ ಮಗ್ಗಿ? 2ರ ಮಗ್ಗಿ. 2 2ಲೇ 2 4ಲೇ 2 5ಲೇ. ನೆಕ್ಸ್ಟ್ ಯಾವ ಮಗ್ಗಿ ರೀ? 2 1ಲೇ 2 2ಲೇ 5 5. ಸೊ 5 2ಲೇ ಎಷ್ಟು? 10. 10 2ಲೇ 20, 20 2ಲೇ 40, 40 4ಲೇ ಎಷ್ಟು ರೀ? 160. ಎಷ್ಟಪ್ಪ?
160 ಆನ್ಸರ್ ಬಂತು. ನೆಕ್ಸ್ಟ್ ನಾವೀಗ ಪಾಯಿಂಟ್ ಕೊಡೋದು, ಆನ್ಸರ್ ವಿಚಾರ ಮಾಡೋದು. ಏನು ಮಾಡ್ಬೇಕ್ರಿ, ಪಾಯಿಂಟ್ ಹೆಂಗೆ ಕೊಡಬೇಕು ಅಂತೇಳಿ. ಪಾಯಿಂಟ್ ಕೊಡ್ಬೇಕಾದ್ರೆ ಇಲ್ಲಿ 4 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟವರು, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟವರು, ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರು. ಯಾಕಡೆಯಿಂದ ರೀ? ಬಿಡಿ ಸ್ಥಾನದಿಂದ. ಯಾವ ಕಡೆಯಿಂದ? ಬಿಡಿ ಸ್ಥಾನದಿಂದ. ಸೊ ಈಗ ನಾವು ಕೂಡ ಏನು ಮಾಡ್ಬೇಕಂದ್ರೆ ಇದ್ರೊಳಗೆ ಚಾಯ್ಸ್ ಮಾಡಬೇಕು. ಇಲ್ಲಿ 4 ಸ್ಥಾನ, ಇಲ್ಲಿ 2 ಸ್ಥಾನ, ಇಲ್ಲಿ ಎಷ್ಟು ರೀ, 1 ಸ್ಥಾನ. ಯಾವ ಪಾಯಿಂಟ್ಗಳು ಕಡಿಮೆ ಇರ್ತಾವಲ್ಲ, ಯಾವ ಒಂದು ಸಂಖ್ಯೆಗೆ ಡೆಸಿಮಲ್ ಪಾಯಿಂಟ್ ಕಡಿಮೆ ಇರ್ತಾವಲ್ಲ ಅದನ್ನ ಚಾಯ್ಸ್ ಮಾಡಬೇಕು. ಇಲ್ಲಿ 1 ಅದ. ಸೊ ನಾವು ಈ ಕಡೆಯಿಂದ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಆನ್ಸರ್ ಏನು ಬರ್ತದೆ ರೀ, 16. ಏನು ಬರ್ತದೆ? 16 ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್ನ ಟ್ರೈ ಮಾಡ್ಬೋದು. ಸೊ ಸೇಮ್ ಕ್ವಶನ್ ಅದ, ಟ್ರೈ ಮಾಡಿರಿ ಬಿಡ್ಸಕ್ಕೆ. ಬೇಗ ಬೇಗ ಬಿಡಿಸ್ಬೇಕು ಆನ್ಸರ್, ಕಮೆಂಟ್ ಒಳಗೆ ತಿಳಿಸತ್ತಿರ ಸಾಕಷ್ಟೇನ. ಸೊ ಇದನ್ನ ಹೆಂಗೆ ಬಿಡಿಸ್ಬೇಕು ಈಗ? ಎಷ್ಟದ ರೀ? 32. ಮೊದಲನೇ ಸಂಖ್ಯೆ ಎಷ್ಟದ ರೀ? 32. ಎರಡನೇ ಸಂಖ್ಯೆ ಎಷ್ಟದ ರೀ? 64. ಲಾಸ್ಟ್ ಸಂಖ್ಯೆ ಎಷ್ಟದ ರೀ? 128. ಪಾಯಿಂಟ್ ಎಲ್ಲನೂ ತಲೆಗಿನ ತೆಗೀರಿ. ತಲೆಗಿನ ತೆಗೆದ ನಂತರ ಇವೆಲ್ಲ ಯಾವ ಮಗ್ಗಿ ಒಳಗೆ ಬರ್ತಾವೆ ನೋಡ್ರಿ. ಸೊ ನೀವು ಒಮ್ಮೆ ದೊಡ್ಡ ಸಂಖ್ಯೆ ಏನು ತಗೋಬೋದು, 16 ಮಗ್ಗಿ ಒಳಗೂ ಬರ್ತಾವ. ಆದ್ರೆ ನಾವು ಎರಡರ ಮಗಿಲೇ ಕಡ್ತಾ ಹೊಡಿನು, ಅಷ್ಟು ರಿಸ್ಕ್ ಬೇಡ. 2 1 2 6 2 3 2 2 2 6 2 4 ಅಷ್ಟೇ ರೀ, 2 4. ನೆಕ್ಸ್ಟ್ 8 ಮಗಿ ತಗೋಬೋದು. 8 1 8 8 16 28 34 32 8 2 16 8 4 32 8 8 64. ನೆಕ್ಸ್ಟ್ ಯಾವ ಮಗ್ಗಿ ರೀ? 2 ಮಗ್ಗಿ. 2 1 2 2 ನೆಕ್ಸ್ಟ್ 2 4. ನೆಕ್ಸ್ಟ್ ರೀ ಮತ್ತೆ 2 ಮಗ್ಗಿ. 2 ಮಗ್ಗಿ ಒಳಗೆ ಒಂದಿಲ್ಲ, 2 1 2 2. ಸೊ 2 ಉಳಿದು ಡೈರೆಕ್ಟ್ ಇಲ್ಲೇ ಬರೆದು ಬಿಡ್ರಿ. 8 2 16, 16 2 32, 32 2 64. 64 ಡಬಲ್ ಮಾಡ್ರೆ ಎಷ್ಟಾಗ್ತೈತಿ ರೀ? 128. ಎಷ್ಟಾಗ್ತದೆ? 128. ಸೊ ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ? 5 ಸ್ಥಾನ, ಇಲ್ಲಿ 4, ಇಲ್ಲಿ 2. ಸೊ ಎಲ್ಲದ್ರಾಗೂ ಯಾವ ಸ್ಥಾನ ಅಂದರೆ 2 ಸ್ಥಾನ. ಸೊ ನಾವು ಕೂಡ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಆನ್ಸರ್ ಎಷ್ಟಾಗ್ತದೆ ರೀ? 1.28. ಸೊ ನೆಕ್ಸ್ಟ್ ಕ್ವಶನ್ಗೆ ನಿಮ್ಮ ಸಮಯ ಸ್ಟಾರ್ಟ್ ಆಗೋದೈತಿ. ಸೊ ಇದು ಕೂಡ ನಮ್ಮ SSC GD ಎಕ್ಸಾಮ್ ಒಳಗೆ 27 ತಾರೀಕು 2ನೇ ತಿಂಗಳು ನಡೆದಿರ್ತಕ್ಕಂಥ ಕ್ವಶನ್. ಸೊ ಬೇಗ ಬೇಗ ಎಲ್ಲರೂ ಆನ್ಸರ್ನ ಟ್ರೈ ಮಾಡಿರಿ ಬಿಡ್ಸಕ್ಕೆ. ಎಸ್, ಕಮೆಂಟ್ ಒಳಗೆ ತಿಳಿಸ್ಬೇಕು. ಒಂದ್ಸಲ ಆನ್ಸರ್ಗೂ ಎಲ್ಲ ಬರತ್ತಿದ್ವು ಅಂದ್ರೆ ಮಿಸ್ ಮಾಡಲ್ದ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ರಿ. ಏನ್ರಿ? ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ. ಓಕೆ, ಏನದಪ್ಪ ಕ್ವಶನ್? 12 ಅದು ಪಾಯಿಂಟ್ ತೆಗೀರಿ. 12. ನೆಕ್ಸ್ಟ್ ಏನದ ರೀ? 18. ನೆಕ್ಸ್ಟ್ ಏನದ ರೀ? 25. ಸೊ ಇದನ್ನ ಹೆಂಗೆ ಬಿಡಿಸ್ತೀರಿ ನೀವು? 12 18 25. ಸೊ ಎಲ್ಲ ಯಾವ ಮಗ್ಗಿಯಾಗಿ ಬರ್ತಾವ್ರಿ? 3 ಮಗ್ಗಿಯಾಗಿ ಬರ್ತಾವ. 3 4 3 6. ಸೊ 25 ಇಲ್ಲ. ನೆಕ್ಸ್ಟ್ 5 ಮಗ್ಗಿ ತಗೋತೀವಿ. 5 ಮಗ್ಗಿ ಒಳಗೆ 4 ಇಲ್ಲ, 6 ಇಲ್ಲ, 5 ಇಲ್ಲಿ 25. ನೆಕ್ಸ್ಟ್ ಇವೆರಡು ಯಾವ ಮಗ್ಗಿ ಒಳಗೆ ಅದಾವು? 2 ಮಗ್ಗಿ ಒಳಗೆ ಅದಾವು. 2 2 4, 2 3 6, 5 5. ನೆಕ್ಸ್ಟ್ 5 3 15, 15 2 ಎಷ್ಟು ರೀ? 30. ಎಷ್ಟು? 30. ನೇರವಾಗಿ ಗುಣಾಕಾರ ಮಾಡೋದು. ನೆಕ್ಸ್ಟ್ 5 2 10 ಅಂದರೆ ಎಷ್ಟಾಯ್ತು ರೀ? 300 ಆಯ್ತು. 30 ಇಂಟು 10 ಅಂದರೆ ಎಷ್ಟಾಯ್ತು ರೀ? 300 ಆಯ್ತು. ಸೊ 300ಕ್ಕೆ ಎಷ್ಟರಿಂದ ಗುಣಿಸ್ಬೇಕ್ರಿ? 3 ಗುಣಿಸ್ಬೇಕು. 3 3 ಎಷ್ಟು ರೀ? 9. 2 0 0 ಆನ್ಸರ್ ಎಷ್ಟು ಬಂತ್ರಿ? 900. ಎಷ್ಟು ಬರ್ತದೆ? 900. ಸೊ ಈಗ ಏನು ಮಾಡ್ಬೇಕಂದ್ರೆ ನಾವು 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟು ಬರ್ತೈತೆ ಆನ್ಸರ್? 90. ಎಷ್ಟು ಬರ್ತದೆ? 90 ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಕ್ಕಿಂತ ಮುಂಚೆ ಏನಪ್ಪ, ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ ಕೆಲವೇ ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಿಂದ 500ಕ್ಕೂ ಹೆಚ್ಚು ಅಭ್ಯರ್ಥಿಗಳು, ಎಷ್ಟು ರೀ? 500ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ SSC GD ಆಗಿ ಪಾಸ್ ಆಗಿದ್ದಾರೆ ಅಂತ ಹೇಳಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ನೆಕ್ಸ್ಟ್ ನಮ್ಮ ಸಂಸ್ಥೆಯೊಳಗೆ ಈಗ ಬ್ಯಾಚಸ್ಗಳು ಕೂಡ ಪ್ರಾರಂಭವಾಗಿದ್ದಾವೆ, SSC GD ಕ್ಲಾಸ್. ನೆಕ್ಸ್ಟ್ ಅಗ್ನಿವೀರ ಫಿಸಿಕಲ್ ಆಗಿರ್ಬೋದು, ಅಗ್ನಿವೀರ ಲಾಂಗ್ ಟರ್ಮ್ ಬ್ಯಾಚ್ ಕೂಡ
ರಮೂವ್ ಮಾಡಿದ್ದೀವಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ನಮ್ಮ ಸಂಸ್ಥೆಗೆ ಭೇಟಿ ನೀಡ್ಬೋದು. ಸೊ ಟೈಪ್ ಟು ಮುಗಿದು ನೆಕ್ಸ್ಟ್ ಟೈಪ್ 3 ಏನ್ರಿ, ಟೈಪ್ 3. ಸೊ ಇದು ಸ್ವಲ್ಪ ಕ್ವಶನ್ ಟೈಪ್ ಮಾಡೋ ಮುಂದೆ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಏನಿದೆ ನೋಡ್ರಿ, 2^3, 2^7. ನೆಕ್ಸ್ಟ್ ಏನಿದೆ ರೀ, 2^8. ನೆಕ್ಸ್ಟ್ ಏನಿದೆ ರೀ, 2^10. ನೆಕ್ಸ್ಟ್ ಏನಿದೆ ರೀ, 2^14. ನೆಕ್ಸ್ಟ್ ಏನಿದೆ, 2^4. ಈ ಸಂಖ್ಯೆಗಳ ಲ ಸ ಅ ಕಂಡುಹಿಡಿ ಅಂತ ಕೊಟ್ಟರು. ಮೊದಲೇ ಸಂಖ್ಯೆ ಏನಿದೆ ರೀ ನೋಡ್ಬೋದು ನೀವು, ಈಗ 2^3, 2^7, 2^8, 2^10, 2^14. ನೆಕ್ಸ್ಟ್ ಏನಿದೆ ರೀ, 2^4. ಈ ಸಂಖ್ಯೆಗಳು ನಮಗೇನು ಹೇಳಿದಾರ, ಎಲ್ ಸಿ ಎಂ ಕಂಡಿಡಿ ಅಂದರು. ಸೊ ಹಿಂಗೆ ಘಾತ ಸೂಚಿಗಳಿದ್ದು ಅಂದ್ರೆ ಯಾವ ಘಾತ ಸಂಖ್ಯೆ ಹೆಚ್ಚು ಇರ್ತದಲ್ಲ ಅದಕ್ಕೇನಾಗಿರ್ತದೆ ರೀ, ಎಲ್ ಸಿ ಎಂ ಆಗಿರ್ತದೆ. ಇದಕ್ಕೇನಂತೀವಿ ಆಧಾರ ಸೂಚಿ, ಇದಕ್ಕೇನಂತೀವಿ ಘಾತ, ಇದಕ್ಕೇನಂತೀವಪ್ಪ ಅಂದ್ರೆ ನಾವು ಇಂಗ್ಲೀಷ್ ಒಳಗೆ ಬೇಸ್ ಅಂತೀವಿ, ಇದಕ್ಕೇನಂತೀವಿ ಪವರ್ ಅಂತೀವಿ. ಏನಂತೀವಿ ಪವರ್. ಇದನ್ನ ಹೆಂಗೆ ಓದ್ತೀವಿ ಅಂದ್ರೆ 2^14, ಅಥವಾ ಇಂಗ್ಲೀಷ್ ಒಳಗೆ ಕನ್ನಡದಾಗ ಏನಂತೀವಿ 2^14. ಎಲ್ಲ ಸಂಖ್ಯೆಗಳು ಅಥವಾ ಆಧಾರಗಳು ಸೇಮ್ ಇದ್ದ, ಆಧಾರಗಳೇನಿದ್ರೆ ರೀ ಸೇಮ್ ಇದ್ದು, ಘಾತ ಸೂಚಿಗಳು ಬೇರೆ ಬೇರೆ ಇದ್ದಾಗ ಯಾವ ಘಾತ ಸೂಚಿ ಹೆಚ್ಚಿರ್ತೈತಿಲ್ಲ ಅದೇನಾಗಿರ್ತದೆ ರೀ, ಎಲ್ ಸಿ ಎಂ ಆಗಿರ್ತದೆ. ಅದೇನಾಗಿರ್ತದೆ, ಎಲ್ ಸಿ ಎಂ ಆಗಿರ್ತದೆ. ಸೊ ಇಲ್ಲೂ ಕೂಡ ಸೇಮ್ ಅದ. ಸೊ ನಾನು ನಿಮಗೆ ಟೈಮರ್ನ ಕೊಡ್ತೀನಿ, ಸ್ಟಾರ್ಟ್ ಮಾಡಿರ್ತೀವಿ ಟೈಮರ, ನೋಡೋ ಆನ್ಸರ್ ಹೇಳ್ಬೋದು. ಮೊದಲೇ ಸಂಖ್ಯೆ ಏನಿದೆ ರೀ, 3^7. ನೆಕ್ಸ್ಟ್ 3^5 ಏನಿದೆ ರೀ, 14. ನೆಕ್ಸ್ಟ್ 3^5 ಏನಿದೆ ರೀ, 11. ನೆಕ್ಸ್ಟ್ ಏನಿದೆ ರೀ, 3^15. ಸೊ ಎಲ್ಲರೂ ಆನ್ಸರ್ ಕೂಡ ಹೇಳ್ತಿದ್ರು ಕಮೆಂಟ್ ಸೆಕ್ಷನ್ ಒಳಗೆ. 3^5 ಎಷ್ಟು ರೀ, 15. ತಿಳಿಯತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ರಾಮ್ ಅಂತ ಕಮೆಂಟ್ ಮಾಡಿ. ಏನ್ರಿ, ರಾಮ್ ರಾಮ್ ಅಂತ ಕಮೆಂಟ್ ಮಾಡ್ಬೋದು, ಮಾಡ್ರಿ. ಸಾಕಷ್ಟು ಜನ ನೋಡತ್ರಿ ವಿಡಿಯೋನ, ಸಾಕಷ್ಟು ಜನ ವಿಡಿಯೋಕ್ಕೆ ಎಷ್ಟು ಜನ ನೋಡತ್ರಿ, ಎಲ್ಲರೂ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಏನದ ಕ್ವಶನ್ ರೀ, 2^-6, 2^-7, 2^-11. ನೆಕ್ಸ್ಟ್ ಏನಿದೆ ರೀ, 2^-5 ಅದ. ನೆಕ್ಸ್ಟ್ ಏನಿದೆ ರೀ, 2^14. ನೆಕ್ಸ್ಟ್ -14, 2^-19. ಈ ಸಂಖ್ಯೆಗಳದ್ದು ಏನು ಕೇಳ್ಯಾರ ನಮ್ಗೆ, ಎಲ್ ಸಿ ಎಂ ಕೇಳ್ಯಾರು. ಸೊ ನಮ್ಗೆ ಎಲ್ ಸಿ ಎಂ ಬೇಕಾಗಿತ್ತಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ, ಅವೆಲ್ಲ ಮೈನಸ್ ಒಳಗಿದ್ದು ಅಂದ್ರೆ ಯಾವ ಘಾತ ಸೂಚಿ ಕಡಿಮೆ ಇರ್ತೈತಿ ಅದೇನಾಗಿರ್ತೈತಿ, ಎಲ್ ಸಿ ಎಂ ಆಗಿರ್ತದೆ. ಇಲ್ಲಿ 6 ಅದ, 7 ಅದ. ಸೊ ಯಾವ ಘಾತ ಸೂಚಿ ಕಡಿಮೆ ಇರ್ತೈತಿ ಅದೇನಾಗಿರ್ತದೆ ರೀ, ಎಲ್ ಸಿ ಎಂ. ಮೈನಸ್ ಒಳಗಿದ್ರೆ ಕಡಿಮೆ ಇದ್ದಿದ್ದ, ಪ್ಲಸ್ ಒಳಗಿದ್ರೆ ಏನಾಗಿರ್ತದೆ ರೀ, ಹೆಚ್ಚಿದ್ದಾಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಏನದ ರೀ, 2^2. ನೆಕ್ಸ್ಟ್ ಏನದ ರೀ, 3^4. ನೆಕ್ಸ್ಟ್ ಏನದ ರೀ, 2^5. ಈ ಸಂಖ್ಯೆಗಳದ್ದು ಏನು ಕೇಳ್ಯಾರ ನಮ್ಗೆ, ಎಲ್ ಸಿ ಎಂ ಕೇಳ್ಯಾರು. ಸೊ ಈಗೇನು ಮಾಡ್ತಬೇಕಪ್ಪ ಅಂದ್ರೆ, 2^2 ಅಂದ್ರೆ ಏನ್ರಿ, 2ನ್ನ 2 ಸಲ ಗುಣಿಸ್ಬೇಕು, ಅವಾಗ ಎಷ್ಟಾಗ್ತದೆ ರೀ, 4. 3^4 ಅಂದ್ರೆ ಏನು ಮಾಡ್ಬೇಕ್ರಿ, 3ನ್ನ 4 ಬಾರಿ ಗುಣಿಸ್ಬೇಕು. ಸೊ 3ನ್ನ 4 ಬಾರಿ ಗುಣಿಸಿದ್ರೆ 3 × 3 = 9, 3 × 3 = 9, 9 × 9 = ಎಷ್ಟು ರೀ, 81. ನೆಕ್ಸ್ಟ್ 2^5, 4 × 4 = 16, 16 ಎಡ್ಲೆ ಎಷ್ಟು ರೀ, 32. ಎಷ್ಟು, 32. ಸೊ ನಿಮ್ಗೆಲ್ಲರಿಗೂ ಗುರ್ತೈತಿ, ಸೊ ಇದನ್ನ ಎಲ್ ಸಿ ಎಂ ಅಂತೂ ತೆಗಿಯಕ್ಕೆ ಬರ್ತೈತಿ ಈಗ. ಸೊ ತೆಗಿಬೋದು, ಅಥವಾ ನೀವು ಇದನ್ನ ಹಿಂಗೂ ಮಾಡ್ಬೋದು. 2^2 ಅಂದ್ರೆ ಏನ್ರಿ, 2 × 2. ನೆಕ್ಸ್ಟ್ 3^4 ಅಂದ್ರೆ 3 × 3 × 3 × 3. ನೆಕ್ಸ್ಟ್ 2^5 ಅಂದ್ರೆ ಎಷ್ಟು ರೀ, 2 × 2 × 2. ಸೊ ಅಪವರ್ತನ ವಿಧಾನದಿಂದ ಕೂಡ ಲೆಕ್ಕ ಬಿಡಿಸ್ಬೋದು. ಇಲ್ಲಿ ಎಷ್ಟು ಅದಾವ್ರಿ, 2 ಅದಾವ. ಸೊ 2 ತೆಗಿರಿ, ಎಷ್ಟು ಅದಾವ್ರಿ, 5. 2^5 ಎಷ್ಟು ರೀ, 5. ಅಂದ್ರೆ 2ನ್ನ 5 ಸಾರಿ ಬರಿ, 3 4 5. ನೆಕ್ಸ್ಟ್ 3^4 ಅಂದ್ರೆ 3ನ್ನ 4 ಸಲ ಬರೀರಿ, 9. ನೆಕ್ಸ್ಟ್ 9, ನೆಕ್ಸ್ಟ್ 4, ನೆಕ್ಸ್ಟ್ 4. ಇಲ್ಲಿ ಎಷ್ಟು, 2 ಇತ್ತು. 4 × 4 = ಎಷ್ಟು ರೀ, 16. 9 × 9 = ಎಷ್ಟು ರೀ, 81. ನೆಕ್ಸ್ಟ್ ಉಳಿತು ಎಷ್ಟು ರೀ, 2 ಉಳಿತು. ಇವಾಗ ಕೂಡ ನಿಮ್ಮ ಆನ್ಸರ್ ಕಂಡು ಹಿಡ್ಕೋಬೋದು ನೀವು. ಸೊ ಭಾಳ ಈಸಿ ಲೆವೆಲ್, ಬೇಸಿಕ್ ಲೆವೆಲ್ ಎಲ್ಲ ಪರ್ಫೆಕ್ಟ್ ಮಾಡ್ಸತ್ತಿ ನಾವು. ಹಂಗೂ ಮಾಡ್ಬೋದು ಅಥವಾ ಹಿಂಗೂ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ರೀ, 2^2, 3^4. ನೆಕ್ಸ್ಟ್ 3^5,
ಏಳು, ನೆಕ್ಸ್ಟ್ ಏನಂದರೆ ಎರಡರ ಘಾತ ಏಳು. ಸೊ ಈಗ ಸಿಂಪಲ್ಲಾಗಿ ಇವೆರಡನ್ನು ಕ್ಯಾನ್ಸಲ್ ಮಾಡಿ, ಸೊ ಎರಡನ್ನಷ್ಟೇ ಗುಣಾಕಾರ ಮಾಡ್ರೂ ಕೂಡ ನಿಮ್ದು ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ಟೈಪ್ ತ್ರೀ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಟೈಪ್ ಫೋರ್ ಕ್ವಶನ್ಸ್. ಸೊ ಇಲ್ಲೇನು ಬರ್ತಾವಪ್ಪ ಅಂದ್ರೆ ಎಚ್ ಸಿ ಎಫ್ ಬರ್ತದೆ. ಏನು ಬರ್ತದೆ ರೀ? ಎಚ್ ಸಿ ಎಫ್ ಮಸ. ಸೊ ನಾ ಫಸ್ಟ್ ಒಂದು ಕ್ವಶನ್ ನಾನೇ ಬಿಡಿಸ್ತೀನಿ. ಏನಂದ್ರೆ ಎರಡು ನಾಲ್ಕು ಆರು. ಸೊ ನಾವು ಇಷ್ಟೋತನ ಏನು ಬಿಡಿಸ್ತೀವಪ್ಪ ಅಂದ್ರೆ ಎಲ್ ಸಿ ಎಮ್ ಬಿಡಿಸ್ತೀವಿ. ಏನು ಎಲ್ ಸಿ ಎಮ್ ಬೇಸಿಕ್ ಕ್ವಶನ್ ಮುಗೀತು. ಎಲ್ ಸಿ ಎಮ್ ಅಂದ್ರೆ ಏನ್ರಿ? ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಗಿರ್ತದೆ. ಸೊ ಎಲ್ ಸಿ ಎಮ್ ಒಳಗೆ ಏನು ಮಾಡ್ಬೇಕು ನಾವು? ಲಾಸ್ಟ್ ಒಂದು ಬರೋಮೀಟರ್ನ ಲೆಕ್ಕ ಮಾಡ್ಬೇಕು. ಏನ್ರಿ? ಲಾಸ್ಟ್ ಒಂದು ಬರೋಮೀಟರ್ನು ಲೆಕ್ಕ ಮಾಡಬೇಕು. ಸೊ ಆದರೆ ಎಚ್ ಸಿ ಎಫ್ ಒಳಗೆ ಮಸಾದಾಗ ಏನ್ರಿ? ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಒಂದೇ ಮಗ್ಗಿ ಒಳಗಿರ್ಬೇಕು. ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಏನಿರ್ಬೇಕು ರೀ? ಒಂದೇ ಮಗ್ಗಿ ಒಳಗಿರ್ಬೇಕು. ಸೊ ಎರಡು ಒಂದ್ಲೆ, ಎರಡು ಎರಡ್ಲೆ, ಎರಡು ಮೂರ್ಲೆ. ಈಗೇನು ಮಾಡ್ತೀವಿ ಅಂದ್ರೆ ಒಂದು ಎರಡು ಮೂರು ಯಾವಾರೇ ಇವೆಲ್ಲ ಒಂದೇ ಮಗ್ಗಿ ಒಳಗಿದ್ರೆ ಅಷ್ಟು ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗಬೇಕು. ಹೋಗ್ಲಿಕ್ಕಂದ್ರೆ ಆನ್ಸರ್ ಎಷ್ಟಾಗಿರ್ತದೆ ರೀ? ಎರಡಾಗಿರ್ತದೆ. ಎಷ್ಟಾಗಿರ್ತದೆ? ಎರಡಾಗಿರ್ತದೆ. ನೆಕ್ಸ್ಟ್ ಕ್ವಶನ್ ಏನಿದೆ ರೀ? ಇಪ್ಪತ್ನಾಲ್ಕು. ಏನದ? ಇಪ್ಪತ್ನಾಲ್ಕು ಮೂವತ್ತು. ನೆಕ್ಸ್ಟ್ ಏನಿದೆ ರೀ? ನಲವತ್ತೆರಡು. ಇವೆಲ್ಲ ಯಾವ ಮಗ್ಗಿಲೆ ಕಡ್ದೋಕ ನೋಡ್ರಿ? ಎರಡರ ಮಗ್ಗಿಲೆ ಕಡ್ದೋಕ. ಯಾವ ಮಗ್ಗಿಲೆ? ಎರಡರ ಮಗ್ಗಿಲೆ. ಎರಡರ ಮಗ್ಗಿಲೆ ಯಾಕೆ ಕಡ್ದೋಕ ಅಂದ್ರೆ ಬಿಡಿ ಸ್ಥಾನದಾಗ ಏನಿದಾವ ರೀ? ಸಮಸಂಖ್ಯೆ ಅಥವಾ ಸೊನ್ನೆ ಐತೆ. ಸೊ ಎರಡರ ಮಗ್ಗಿಲೆ ಟ್ರೈ ಮಾಡೋಣ. ಎರಡು ಒಂದ್ಲೆ, ಎರಡು ಎರಡ್ಲೆ, ನೆಕ್ಸ್ಟ್ ಎರಡು ಹದಿನೈದ್ಲೆ, ಎರಡು ಎರಡ್ಲೆ, ಎರಡು ಒಂದ್ಲೆ. ಸೊ ನೆಕ್ಸ್ಟ್ ಹನ್ನೆರಡು ಹದಿನೈದು ಇಪ್ಪತ್ತೊಂದು. ಸೊ ಕೊಟ್ಟಂತಹ ಮೂರು ಸಂಖ್ಯೆಗಳು ಯಾವ್ದ್ರೆ ಒಂದೇ ಮಗ್ಗಿಲೆ ಕಡ್ದು ಹೋಗ್ತವೆ ನೋಡ್ರಿ? ಹೋಗ್ತಾವೆ. ಯಾವ ಮಗ್ಗಿ? ಮೂರು ನಾಲ್ಕಲೆ, ಮೂರು ಐದ್ಲೆ, ಮೂರು ಏಳೆ, ಇಪ್ಪತ್ತೊಂದು, ಏಳು ಐದು ನಾಲ್ಕು. ಯಾವ್ದ್ರೆ ಒಂದೇ ಮಗ್ಗಿಲೆ ಕಡ್ದು ಹೋಗ್ಕವೇನ್ರಿ? ಇವ ಹೋಗುತ್ತಿಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಇವಷ್ಟೇ ಗುಣಾಕಾರ ಮಾಡಬೇಕು. ಮೂರು ಎರಡಲೆ ಎಷ್ಟು ರೀ? ಆರು. ಸೊ ಇದೇನಾಗಿರ್ತದೆ? ನಮ್ದು ಮಸ ಆಗಿರ್ತದೆ. ಸೊ ನಾವೇನಾದರೂ ಎಚ್ ಸಿ ಎಫ್ ಕಂಡುಹಿಡಿಯತ್ತಿದ್ವು ಅಂದ್ರೆ ಏನ್ರಿ? ಎಚ್ ಸಿ ಎಫ್ ಕಂಡುಹಿಡಿಯತ್ತಿದ್ವು ಅಂದ್ರೆ ನಮಗೊಂದು ನೆನಪಿರಬೇಕು. ಕೊಟ್ಟಂತಹ ಏನ್ರಿ? ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಒಂದೇ ಮಗ್ಗಿಯೊಳಗಿರ್ಬೇಕು. ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಏನಿರ್ಬೇಕು ರೀ? ಒಂದೇ ಮಗ್ಗಿಯೊಳಗಿರ್ಬೇಕು. ಅವಾಗ ಮಾತ್ರ ನಾವೇನು ಮಾಡ್ತೀವಿ? ಎಸ್ ಸಿ ಎಫ್ ಅನ್ನು ಈಸಿಯಾಗಿ ಕಂಡುಹಿಡಿಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡಿರಿ. ನಿಮ್ಗೆ ಟೈಮರ್ ಸ್ಟಾರ್ಟ್ ಆಗಿದೆ, ಬಿಡಿಸ್ಬೋದು. ಓಕೆ, ಸೊ ರಿಮೈನಿಂಗ್ ಟೂ ಸೆಕೆಂಡ್ಸ್ ಮುಗೀತು. ಸೊ ಇದನ್ನು ಹೆಂಗೆ ಮಾಡಬೇಕಪ್ಪ? ಈಗ ಎಷ್ಟದ್ರಿ? ಎರಡುನೂರ ಐವತ್ತೆಂಟು. ನೆಕ್ಸ್ಟ್ ಏನಾದ್ರಿ? ಮುನ್ನೂರ ಒಂದು. ನೆಕ್ಸ್ಟ್ ಏನಾದ್ರಿ? ಮುನ್ನೂರ ಎಂಬತ್ತೇಳು. ಎಷ್ಟದ? ನೂರ ಎಂಬತ್ತೇಳು. ಸೊ ಈ ಥರದ ಎಚ್ ಸಿ ಎಫ್ ಕಂಡುಹಿಡಿಬೇಕು. ನಾವು ಏನು ಮಾಡ್ಬೇಕು ರೀ? ಎಚ್ ಸಿ ಎಫ್ ಕಂಡುಹಿಡಿಬೇಕು. ಎಚ್ ಸಿ ಎಫ್ ಕಂಡುಹಿಡಿಬೇಕಾದ್ರೆ ಈಗ ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಕ್ವಶನ್ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಾಗ ಕೇಳಿದ್ದಾರೆ ಈ ಒಂದು ಕ್ವಶನ್. ಸೊ ಈಗ ನಾವು ಎಚ್ ಸಿ ಎಫ್ ಕಂಡುಹಿಡಿಬೇಕಾದ್ರೆ ಇಪ್ಪತ್ತೊಂಬತ್ತರ ಮಗ್ಗಿಯೊಳಗೆ ಎರಡು ನೂರ ಐವತ್ತೆಂಟು ಬರೋದಿಲ್ಲ, ಇಪ್ಪತ್ತೇಳರ ಮಗ್ಗಿಯಾಗೂ ಬರೋದಿಲ್ಲ. ಸೊ ನಲವತ್ತ್ಮೂರು ಮಗ್ಗಿಯಾಗಿ ಬರ್ತೈತೆ. ನಲವತ್ತ್ಮೂರು ಆರ್ಲೆ ಎಷ್ಟು ರೀ? ನಲವತ್ತ್ಮೂರು ಆರ್ಲೆ ಎಷ್ಟಾಗ್ತೈತೆ ನೋಡ್ರಿ? ಆರೊಂದಾರು, ಹನ್ನೆರಡು, ಆರು ಮೂರಲೆ ಹದಿನೆಂಟು, ಆರು ನಾಲ್ಕಲೆ ಇಪ್ಪತ್ನಾಲ್ಕು, ಪ್ಲಸ್ ಒಂದು ಎಷ್ಟು ರೀ? ಇಪ್ಪತ್ತೈದು. ನಲವತ್ತ್ಮೂರು ಆರ್ಲೆ, ನಲವತ್ತ್ಮೂರು ಆರ್ಲೆ ಎಷ್ಟು ರೀ? ಎರಡು ನೂರ ಐವತ್ತೆಂಟು. ನೆಕ್ಸ್ಟ್ ನಲವತ್ತ್ಮೂರು ಎಷ್ಟಲೇ ಬರ್ತದಪ್ಪ? ಏಳೇ ಬರ್ತದೆ. ಸೊ ಸಿಂಪಲ್ ಇಲ್ಲೇ ಲಾಸ್ಟ್ ಲೆಕ್ಕ ಮಾಡಿ ನೋಡ್ರಿ. ನಲವತ್ತ್ಮೂರು ಏಳು, ಏಳು ಮೂರಲೆ ಎಷ್ಟು ರೀ? ಇಪ್ಪತ್ತೊಂದು. ಎಷ್ಟು? ಇಪ್ಪತ್ತೊಂದು. ನೆಕ್ಸ್ಟ್ ಏಳು ನಾಲ್ಕಲೆ ಇಪ್ಪತ್ತೆಂಟು, ಪ್ಲಸ್ ಎರಡು ಎಷ್ಟು ರೀ? ಮೂವತ್ತು. ಎಷ್ಟಲೇ ರೀ? ಏಳು ನಲವತ್ತ್ಮೂರು ಏಳು ನಲವತ್ತ್ಮೂರು ಒಂಬತ್ತು. ನೆಕ್ಸ್ಟ್ ಆರು ಏಳು ಒಂಬತ್ತು, ಯಾವುದೇ ಮಗ್ಗಿಲೆ ಕಡ್ದು ಹೋಗೋದಿಲ್ಲ. ಸೊ ಆನ್ಸರ್ ಎಷ್ಟು ರೀ? ನಲವತ್ತ್ಮೂರು ಆಗಿರ್ತದೆ. ಸೊ ಇದನ್ನೆಲ್ಲ ನಾವು ಯೂನಿಟ್ ಡಿಜಿಟ್ ಮೇಲೆ ಮಾಡ್ಬೋದು. ಅದ್ರ ಬಗ್ಗೆನೂ ಕೂಡ ಆಲ್ರೆಡಿ ನಾವು ಕ್ಲಾಸ್ ಹಾಕಿದ್ದೀವಿ. ಸೊ ಇದು ಕೂಡ ಎರಡು ನೂರ ಹದಿನಾರದ ತಲೆ ಕೆಡ್ಸ್ಕೊಬೇಡ್ರಿ, ಬಿಟ್ಬಿಡ್ರಿ. ಎರಡು ನೂರ ನಲವತ್ತ್ನಾಲ್ಕು. ನೆಕ್ಸ್ಟ್ ಯಾವುದಾದ ರೀ? ಮುನ್ನೂರ ಮೂವತ್ತಾರು. ಟ್ರೈ ಮಾಡ್ಬೋದು. ನಿಮ್ಮ ಕಮೆಂಟ್ಗಾಗಿ ನಾ ವೇಟ್ ಮಾಡ್ತಿರ್ತಾನೆ. ರಾಮ್ ರಾಮ್ ಅಂತ ಕಮೆಂಟ್ ಹಾಕೋತ ಆನ್ಸರ್ನ ತಿಳಿಸ್ಬೋದು.
ಓಕೆ, ಇಲ್ಲೆಲ್ಲ ಸೇಂದವ್ರಿ ರೀ, ಸಮಸಂಖ್ಯೆ 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 ಯಾವ ಮಗ್ಗೆ? ಎರಡರ ಮಗ್ಗೆ. ಎರಡು ಹತ್ತಲೆ ಇಪ್ಪತ್ತು, ಒಂದು ಉಳಿತು, ಎರಡು ಎಂಟಲೆ ಹದಿನಾರು, ಎರಡು ಒಂದಲೆ ಎರಡು ಎರಡಲೆ ಎರಡು ಎರಡಲೆ, ಎರಡು ಒಂದಲೆ ಎರಡು ಆರಲೆ ಎರಡು ಎಂಟಲೆ. ನೆಕ್ಸ್ಟ್ ಏನು ರೀ ಸಮಸಂಖ್ಯೆ ಉಳಿತು? ಎರಡು ಐದಲೆ ಹತ್ತು, ಎರಡು ನಾಲ್ಕಲೆ ಎರಡು ಆರಲೆ ಹನ್ನೆರಡು, ಒಂದು ಉಳಿತು, ಎರಡು ಎಂಟಲೆ ಎರಡು ನಾಲ್ಕಲೆ. ಸೊ ನೆಕ್ಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಎರಡು ಎರಡಲೆ ಎಷ್ಟು ರೀ? ನಾಲ್ಕು. ಸೊ ನಾಲ್ಕಕ್ಕೆ ಸಮೀಪ ಆನ್ಸರ್ಗಳು ಅದಾವ, ನಾಲ್ಕು ಮೂರು ಎರಡು ಐದು, ಮುಂದಿನ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಾಲ್ಕು ಬಂದೈತಿ. ಸೊ ಆದ್ರೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಎಷ್ಟು ಸ್ಥಾನ ಪಾಯಿಂಟ್ ಕೊಟ್ಟಾರಲ್ಲ ಬಿಟ್ಟ, ಇದ್ರೊಳಗೆ ಸಾಂದ್ ಯಾವ್ದೈತಿ ನೋಡ್ಬೇಕು. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ ರೀ? ಎಲ್ಲ ಕಡೆ ಎರಡು ಅದ, ನಾವು ಕೂಡ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಅದ್ರ ಬಗ್ಗೆ ಆಲ್ರೆಡಿ ಎಲ್ ಸಿ ಎಂ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಯಾವ್ದು ಬರ್ತದಪ್ಪ? ಟೈಪ್ ಫೈವ್ ಬರ್ತದ. ಎಷ್ಟು ರೀ? ಟೈಪ್ ಫೈವ್ ಬರ್ತದ. ಬಿಡ್ಸಕ್ಕೆ ಟ್ರೈ ಮಾಡ್ರಿ, ಒಂದ್ಸಲ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡ್ರಿ, ನೋಡೋಣ. ಬರಲಿಲ್ಲ ಅಂದ್ರೆ ನಾ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಓಕೆ, ಏನದಪ್ಪ ಕ್ವಶನ್ ನೋಡ್ಬೋದು ನೀವೀಗ. ಇವ್ರೇನು ಕೊಟ್ಟಾರ ಅಂದ್ರೆ ಭಿನ್ನ ರಾಶಿಗಳು ಕೊಟ್ಟಾರ ಏನ್ರಿ? ನಾಲ್ಕು ಐದು ಅಂಶ, ನೆಕ್ಸ್ಟ್ ಎಂಟು ಹದಿನಾರು ಅಂಶ, ಎಂಟು ಹದಿನೈದು ಅಂಶ, ನೆಕ್ಸ್ಟ್ ಏನ್ರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂಶ. ಈ ಸಂಖ್ಯೆಗಳು ಏನು ಕೇಳೋರು? ಎಲ್ ಸಿ ಎಂ ಕೇಳೋರು. ಸೊ ನೀವೆಲ್ಲ ನೆನಪಿಟ್ಕೋರಿ, ಫ್ರ್ಯಾಕ್ಷನ್ ಆಫ್ ಎಲ್ ಸಿ ಎಂ ಇತ್ತಂದ್ರೆ ಫ್ರ್ಯಾಕ್ಷನ್ ಆಫ್ ಎಲ್ ಸಿ ಎಂ ಕಂಡಿಡಿ ಅಂದಿರ ಮ್ಯಾಲೇನು ಕಂಡಿಡಬೇಕು ರೀ? ಎಲ್ ಸಿ ಎಮ್ ಕೆಳಗಿನ ರೀ ಎಚ್ ಸಿ ಎಫ್, ಕೆಳಗಿನ ಬರ್ತದ ಎಚ್ ಸಿ ಎಫ್, ಕೆಳಗಿನ ಬರ್ತದ ಎಚ್ ಸಿ ಎಫ್. ನೆನಪಿಟ್ಕೋರಿ, ಇದು ಫಾರ್ಮುಲಾ ಸ್ಕ್ರೀನ್ಶಾಟ್ ತೊಗೋರಿ, ನೆನಪಿಟ್ಕೋರಿ, ನಿಮ್ಮ ಎಕ್ಸಾಮ್ದಾಗ ಭಾಳ ಹೆಲ್ಪ್ ಆಗ್ತದೆ. ಅದೇ ಏನಾದರೂ ಫ್ರ್ಯಾಕ್ಷನ್ ಆಫ್ ಎಚ್ ಸಿ ಎಫ್ ಕೇಳಿರಂದ್ರೆ ಏನು ಕೇಳಿರಂದ್ರೆ ರೀ? ಎಚ್ ಸಿ ಎಫ್ ಕೇಳಿರಂದ್ರೆ ಎಚ್ ಸಿ ಎಫ್ ಡಿವೈಡೆಡ್ ಬೈ ಏನ್ರಿ? ಎಚ್ ಸಿ ಎಫ್ ಡಿವೈಡ್ ಬೈ ಎಲ್ ಸಿ ಎಮ್, ಎಚ್ ಸಿ ಎಫ್ ಡಿವೈಡ್ ಬೈ ಎಲ್ ಸಿ ಎಮ್ ಅಂತ ನೆನಪಿಟ್ಕೋರಿ. ಸೊ ಎರಡು ಸೂತ್ರಗಳನ್ನ ಸ್ಕ್ರೀನ್ಶಾಟ್ ತಕ್ಕೋರಿ, ಭಾಳ ಹೆಲ್ಪ್ಫುಲ್ ಆಗ್ತಾವೆ ನಿಮ್ಮ ಎಕ್ಸಾಮ್ದಾಗ. ಸೊ ಈ ಏರಿಯಾದಾಗ ಕ್ವಶನ್ಸ್ ಸಾಕಷ್ಟು ಬಾರಿ ಬಂದಿದ್ದಾವೆ. ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಇದೊಂದು ಸ್ಕ್ರೀನ್ಶಾಟ್ ತೊಗೊರಿ, ಎಕ್ಸಾಮ್ದಾಗ ಹೆಲ್ಪ್ಫುಲ್ಲ ಏನ್ರಿ? ಫ್ರ್ಯಾಕ್ಷನ್ ಆಫ್ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಡಿವೈಡ್ ಬೈ ಎಸ್ ಸಿ ಎಫ್, ಫ್ರ್ಯಾಕ್ಷನ್ ಆಫ್ ಎಸ್ ಸಿ ಎಫ್ ಈಸ್ ಈಕ್ವಲ್ ಟು ಎಸ್ ಸಿ ಎಫ್ ಡಿವೈಡ್ ಬೈ ಎಲ್ ಸಿ ಎಮ್. ನಮಗೇನು ಕಂಡಿದ್ದ ನಾವು ಇಲ್ಲಿ ಎಲ್ ಸಿ ಎಮ್ ಕೇಳಿದಾನೆ ಏನ್ರಿ? ಎಲ್ ಸಿ ಎಮ್ ಕೇಳಿದಾನೆ ಅಂದ್ರೆ ನಾವೇನು ಮಾಡಬೇಕು? ಮ್ಯಾಲೆ ಎಲ್ ಸಿ ಎಮ್ ಬರ್ಕೋಬೇಕು, ಕೆಳಗೇನು ಮಾಡ್ಬೇಕ್ರಿ? ಎಚ್ ಸಿ ಎಫ್ ಕಂಡಿಬೇಕು. ಮ್ಯಾಗಿಂದ ಎಲ್ ಸಿ ಎಮ್ ಕಂಡಿಬೇಕಾದ್ರೆ ದೊಡ್ಡ ಸಂಖ್ಯೆ ಎಷ್ಟೈತ್ರಿ? ಇಪ್ಪತ್ನಾಲ್ಕು. ಎಂಟರ ಮಗ್ಗೆಯೊಳಗೆ ಇಪ್ಪತ್ನಾಲ್ಕು ಐತಿ, ಎಂಟೊಂದು ಎಂಟು, ಎಂಟೆರಡು ಹದಿನಾರು, ಎಂಟು ಮೂರು ಇಪ್ಪತ್ನಾಲ್ಕು, ಎಂಟು ಪರ್ಮಿಷನ್ ಕೊಡಿತ್ತು. ನಾಲ್ಕರ ಮಗ್ಗೆಗೆ ಇಪ್ಪತ್ನಾಲ್ಕು ಐತಿ, ಐತಿ, ಹಾಗಿದ್ರೆ ಎಲ್ ಸಿ ಎಮ್ ಎಷ್ಟ್ರಿ? ಮ್ಯಾಗಿಂದ ಇಪ್ಪತ್ನಾಲ್ಕು. ಸೊ ಎಚ್ ಸಿ ಎಫ್ ಕಂಡು ಹಿಡಿಯತ್ತೀವಿ. ಸೊ ಇಪ್ಪತ್ತೈದು ಹದಿನೈದು ಐದು, ಐದರ ಮಗ್ಗೆಗೆ ಹದಿನೈದು ಐತಿ, ಐದರ ಮಗ್ಗೆಗೆ ಇಪ್ಪತ್ತೈದು ಐತಿ. ಸೊ ಎಚ್ ಸಿ ಎಫ್ ಎಷ್ಟ್ರಿ? ಐದು. ಆನ್ಸರ್ ಎಷ್ಟಾಗ್ತದೆ? ಇಪ್ಪತ್ನಾಲ್ಕು ಬಾಗಿಲೆ ಐದು. ಸೊ ನೆಕ್ಸ್ಟ್ ಇನ್ನೊಂದು ಲೆಕ್ಕ ತಿಳಿಸ್ತೀನಿ, ಅವಾಗ ನಿಮಗೆ 100% ಐಡಿಯಾ ಬರ್ತದೆ. ಏನದರಿ ನೆಕ್ಸ್ಟ್ ಕ್ವಶನ್? ಮೂರು ನಾಲ್ಕು ಅಂಶ, ನೆಕ್ಸ್ಟ್ ಏನದರಿ ಏಳು ಎಂಟು ಅಂಶ, ನೆಕ್ಸ್ಟ್ ಏನದರಿ ಒಂಬತ್ತು ಇಪ್ಪತ್ತಂಶ. ನಮಗೇನು ಕಂಡು ಹಿಡಿದಾರವ್ರ? ಎಲ್ ಸಿ ಎಮ್ ಅಂದರೆ ಮ್ಯಾಗಿಂದ ಏನು ಕಂಡು ಹಿಡಬೇಕ್ರಿ? ಎಲ್ ಸಿ ಎಮ್. ಕೆಳಗಿಂದ ಏನು ಕಂಡು ಹಿಡಬೇಕ್ರಿ? ಎಚ್ ಸಿ ಎಫ್. ಕೆಳಗಿಂದ ಏನ ಎಚ್ ಸಿ ಎಫ್ ಏನು ಕಂಡು ಹಿಡಿಯಂದ್ರು? ಸೊ ಎಚ್ ಸಿ ಎಫ್ ಕಂಡು ಹಿಡಿದಾರವ್ರ. ಸೊ ಎಚ್ ಸಿ ಎಫ್ ಕಂಡು ಹಿಡಿಯಂದಿರ ಮ್ಯಾಗಿಂದ ಏನಾಗ್ತದೆ ರೀ? ಎಚ್ ಸಿ ಎಫ್. ಕೆಳಗಿಂದ ಏನಾಗ್ತದೆ? ಎಲ್ ಸಿ ಎಮ್. ಕೆಳಗಿಂದ ಏನು ರೀ? ಎಲ್ ಸಿ ಎಮ್. ಸೊ ಎಚ್ ಸಿ ಎಫ್ ಎಷ್ಟಾಗ್ತದೆ ನೋಡ್ರಿ? ಇದು ಮೂರದ, ಇದು ಏಳದ, ಇದು ಒಂಬತ್ತದ. ಸೊ ಏಳು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. ಸೊ ಕೊಟ್ಟಂತಹ ಮೂರು ಸಂಖ್ಯೆಗಳು ಒಂದೇ ಮಗ್ಗಿ ಒಳಗೆ ಬರೋದಿಲ್ಲ, ಬರಲಿಲ್ಲ ಅಂದ್ರೆ ಅದರ ಆನ್ಸರ್ ಎಷ್ಟಾಗ್ತದೆ ರೀ? ಒಂದಾಗ್ತದೆ. ಎಲ್ ಸಿ ಎಮ್ ರೀ ದೊಡ್ಡ ಸಂಖ್ಯೆ ಎಷ್ಟದ ರೀ? ಇಪ್ಪತ್ತು. ಅದ್ರ ಬಾಜು ಯಾವುದೈತಿ? ಎಂಟು. ಎಂಟರ ಮಗ್ಗೆಗೆ ಇಪ್ಪತ್ತಿಲ್ಲ. ಸೊ ಅವಾಗ ಏನು ಮಾಡ್ತೀವಿ ನಾವು? ದೊಡ್ಡ ಸಂಖ್ಯೆ ಮಗ್ಗಿ ಬರಿತೀವಿ. ಎಂಟು ಐದಲೆ ನಲವತ್ತು, ನಾಲ್ಕರ ಮಗ್ಗೆಗೂ ನಲವತ್ತೈತಿ. ಸೊ ಕೆಳಗೆ ಎಷ್ಟು ಬರ್ತದೆ ರೀ? ನಲವತ್ತು. ಎಷ್ಟು ಬರ್ತದೆ? ನಲವತ್ತು. ನೆಕ್ಸ್ಟ್ ಲೆಕ್ಕ ಈಗ ಆಪ್ಷನ್ ತ್ರೂ ಬರ್ಬೋದು, ಬಂದೈತಿ. ನಮ್ಮ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಕ್ವಶನ್ ಯಾವಾಗ ಕೇಳಿದಾರೆ ರೀ? ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾಗ ಲಾಸ್ಟ್ ಟೈಮ್ ನಡೆದಿರ್ತಕ್ಕಂಥ ಎಕ್ಸಾಮ್ದಾಗ ಕ್ವಶನ್ ಕೇಳಿದಾರೆ. ಏನೈತೆ ರೀ ಕ್ವಶನ್? ಒಂಬತ್ತು ನಾಲ್ಕು ಅಂಶ, ಇಪ್ಪತ್ತೊಂದು
ಹತ್ತಾಂಶ, ನೆಕ್ಸ್ಟ್ ಏನಂದ್ರೆ 63 20 ಇಂಥ ಸಂಖ್ಯೆಗಳು ಕೊಟ್ಟಾಗ ಏನು ಕಂಡುಹಿಡಿಯಂದ್ರೆ ನಮಗೆ ಎಲ್ ಸಿ ಎಮ್, ಎಲ್ ಸಿ ಎಮ್ ಕೇಳಿರಂದ್ರೆ ಮ್ಯಾಗಿಂದ ಎಲ್ ಸಿ ಎಮ್ ಕಂಡುಹಿಡಬೇಕು, ಕೆಳಗಿಂದ ಏನು ಮಾಡ್ಬೇಕ್ರಿ ಎಚ್ ಸಿ ಎಫ್ ಕಂಡುಹಿಡಿತೀರಿ. ಸೊ ಇದ್ರ ಬಗ್ಗೆ ಐಡಿಯಾ ಅಂತೂ ಬಂದೈತಿ ಫಾರ್ಮುಲಾದ ಬಗ್ಗೆ. ಮ್ಯಾಗಿಂದ ಎಲ್ ಸಿ ಎಮ್ ಕಂಡುಹಿಡಿಬೇಕಾಗಿತ್ತಂದ್ರೆ ಸೊ ನಮ್ದು ಏನಾದರೆ ಆನ್ಸರ್ 63 ಅದ, ದೊಡ್ಡ ಸಂಖ್ಯೆ ಏನಾದರೆ 63, ಅದಕ್ಕಿದ್ದ ನಮ್ಮ ಎಲ್ ಸಿ ಎಮ್ ಏನಾಗಿರೋದಿಲ್ಲ ರೀ, ಕಡಿಮೆ ಅಂತೂ ಬರೋದಿಲ್ಲ. ಸೊ 21 ಬರೋದಿಲ್ಲ, 2 ಬರೋದಿಲ್ಲ. ಸೊ ಬಂದರೆ ಆಪ್ಷನ್ ಎ ಆಗ್ಬೋದು, ಆಪ್ಷನ್ ಬಿ ಆಗ್ಬೋದು. ಇವೆರಡು ಯಾಕೆ ಕ್ಯಾನ್ಸಲ್ ಆದವು ಅಂದ್ರೆ ನಮ್ದು ಯಾವಾಗಲೂ ಎಲ್ ಸಿ ಎಮ್ ದೊಡ್ಡ ಸಂಖ್ಯೆ ಆಗಿರ್ತೈತಿ, ಅದಕ್ಕೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಆಗಿರ್ಬೋದು. ಓಕೆ, ಅವೆಲ್ಲ ಕ್ಯಾನ್ಸಲ್ ಆದವು. ನೆಕ್ಸ್ಟ್ ಈಗ ಎಚ್ ಸಿ ಎಫ್ ಕಂಡುಹಿಡಿಬೇಕಾದ್ರೆ 4 10 20 ಏಳರ ಮಗ್ಗಿಯೊಳಗೆ ಬರ್ತಾವೇನ್ರಿ ಇವೆಲ್ಲ? ಇಲ್ಲ. ಕೊಟ್ಟಂತಹ ಸಂಖ್ಯೆಗಳು ಯಾವ್ದಾರಿ 4 10 20, ಇವತ್ತರದ್ದು ಏನು ಕಂಡುಹಿಡಬೇಕು ನಾವೀಗ? ಎಚ್ ಸಿ ಎಫ್ ಕಂಡುಹಿಡಿಬೇಕು. ಕಂಡುಹಿಡಿಬೇಕಾದ್ರೆ ಏಳರ ಮಗ್ಗಿಯಾಗ 4 ಅಂತೂ ಬರೋದಿಲ್ಲ, ಏಳರ ಮಗ್ಗಿಯಾಗ 10 ಅಂತೂ ಬರೋದಿಲ್ಲ, 20 ಬರೋದಿಲ್ಲ. ಸೊ ಯಾವ್ದಾಗ್ತೈತೆ ಆನ್ಸರ್ ಅಂದ್ರೆ 63 ಬಾಗಿಲು 2 ಸರಿಯಾಗಿರ್ತಕ್ಕಂಥ ಆನ್ಸರು. ಅದನ್ನು ನಾವು ಯಾಕೆ ಎಲಿಮಿನೇಟ್ ಮಾಡಿದ್ವಿ ಅನ್ನೋದು ನಿಮ್ಗೆ ಗುರುತಿರಬೇಕು. ಯಾಕಪ್ಪ, ನಮ್ದು ಎಲ್ ಸಿ ಎಮ್ ದೊಡ್ಡ ಸಂಖ್ಯೆ ಎಷ್ಟಿದ್ರಿ? 63. ಯಾವಾಗಲೂ 63 ಬರ್ಬೋದು ಅಥವಾ ಅದಕ್ಕಿಂತ ದೊಡ್ಡ ಸಂಖ್ಯೆ ಬರ್ತಿರ್ತೈತಿ. ಅದಕ್ಕೆ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಕ್ಯಾನ್ಸಲ್ ಆದವು. ಆ ನಂತರ ಇವ 4 10 20 ಇದ್ರದ್ದು ಏನು ಕಂಡುಹಿಡಿಬೇಕ್ರಿ ನಾವು? ಎಚ್ ಸಿ ಎಫ್ ಕಂಡುಹಿಡಿಬೇಕು. ಎಚ್ ಸಿ ಎಫ್ ಕಂಡುಹಿಡಿಬೇಕಾಗಿತ್ತು, ಮಸ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಏನಿರ್ಬೇಕ್ರಿ? ಒಂದ ಮಗ್ಗಿಯೊಳಗಿರಬೇಕು. ಸೊ ಆನ್ಸರ್ ಏನಾಗ್ತದ್ರಿ? 63 ಬಾಗಿಲೇ 2 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಏನದ ಕ್ವಶನ್. ಸೊ ನಾನು ನಿಮಗೆ ಬಿಡ್ಸಕ್ಕ ಟೈಮರ್ ಕೂಡ ಕೊಡ್ತೀನಿ, ಟ್ರೈ ಮಾಡ್ರಿ. ಓಕೆ, ಕ್ವಶನ್ ನೋಡೋಣ, ಏನದ ಕ್ವಶನ್ ಒಳಗೆ? ಎಲ್ ಸಿ ಎಂ ಕಂಡು ಅಂದರು ಎಷ್ಟದರಿ? 1 3 ಅಂಶ. ನೆಕ್ಸ್ಟ್ ಏನದರಿ? 2 9 ಅಂಶ. ನೆಕ್ಸ್ಟ್ ಏನದರಿ? 5 6 ಅಂಶ. ನೆಕ್ಸ್ಟ್ ಏನದರಿ? 4 27 ಅಂಶ. ಸೊ ನಮ್ಗೇನು ಕಂಡುಹಿಡಿಯಂದರು ಅವ್ರ? ಎಲ್ ಸಿ ಎಮ್ ಅಂದರೆ ಮ್ಯಾಗಿನ ಎಲ್ಲರೂ ಏನು ಮಾಡ್ಬೇಕ್ರಿ? ಎಲ್ ಸಿ ಎಮ್ ಕಂಡುಹಿಡಬೇಕು. ಕೆಳಗಿನ ಎಲ್ಲ ಏನು ಮಾಡ್ಬೇಕ್ರಿ? ಎಚ್ ಸಿ ಎಫ್ ಕಂಡುಹಿಡಿಬೇಕು ಎಲ್ ಸಿ ಎಮ್ ಅದ. ಸೊ ಎಲ್ ಸಿ ಎಮ್ ಯಾವಾಗಲೂ ನಮ್ದು 5 ಬರಬೇಕು ಅಥವಾ 5ಕ್ಕಿಂತ ದೊಡ್ಡ ಸಂಖ್ಯೆ ಬರಬೇಕು. ಇಲ್ಲಿ 1 54 ಅಂಶ, 3 20 ಅಂಶ, 2 ಕ್ಯಾನ್ಸಲ್ ಆದವು. ನೆಕ್ಸ್ಟ್ ಸಂಖ್ಯೆಗಳನ್ನ ಬರ್ಕೋತೀನಿ, 1 2 4 5. ಸೊ ದೊಡ್ಡ ಸಂಖ್ಯೆ ಎಷ್ಟೈತ್ರಿ? 5. ಅದ್ರ ಪಕ್ಕದಲ್ಲಿ ಯಾವ ಸಂಖ್ಯೆ ಐತಿ? 4. 4ರ ಮಧ್ಯಾಗ 5 ಇಲ್ಲ, ಇಲ್ಲಾಂದ್ರೆ 5 1 5, 5 2 10, 5 3 15, 5 4 20. ದೊಡ್ಡ ಸಂಖ್ಯೆ ಮಗ್ಗೆಯನ್ನು ಬರೀತೀವಿ. ಸೊ 4ರ ಮಗ್ಗಿಯಾಗ 10 ಇಲ್ಲ, ಇದು ಅಲ್ಲ, 4ರ ಮಗ್ಗಿಯಾಗ 15 ಇಲ್ಲ, 4ರ ಮಗ್ಗಿಯಾಗ 20 ಐತಿ, ಎಲ್ ಸಿ ಎಮ್ ಆಗ್ಬೋದು. ಸೊ 4 ಅಷ್ಟೇ ಪರ್ಮಿಷನ್ ಕೊಟ್ಟರೆ ಆಗೋದಿಲ್ಲ, 2 ಪರ್ಮಿಷನ್ ಕೇಳಬೇಕು. 2ರ ಮಗ್ಗಿಯೊಳಗು 20 ಐತಿ, ಸೊ 1ರ ಮಗ್ಗಿಯೊಳಗು 20 ಐತಿ. ಸೊ ಮ್ಯಾಲ ಎಷ್ಟು ಬರ್ಬೇಕ್ರಿ? 20 ಬರಬೇಕು. ಸೊ ಆಪ್ಷನ್ 10 ಆಗೋದಿಲ್ಲ. ಸೊ ಇಲ್ಲಿ ಇನ್ನೊಂದ್ಸಲ ಚೆಕ್ ಮಾಡ್ಬೇಕು, ಯಾಕಂದ್ರೆ ಆಪ್ಷನ್ ಇ ನನ್ನ ಅಬ್ದೀಸ್ ಕೊಟ್ಟಾರ. ಸೊ ಎಲ್ ಸಿ ಇದು ಎಸ್ ಸಿ ಅಪ್ಪ 3 9 6 27, ನಮ್ದು ಇಲ್ಲಿ ಎಷ್ಟು ಕೊಟ್ಟಾರ್ರಿ? 3 ಕೊಟ್ಟಾರ. 3ರ ಮಗ್ಗಿಯಾಗ 3 ಐತಿ, 3ರ ಮಗ್ಗಿಯಾಗ 9 ಐತಿ, 3ರ ಮಗ್ಗಿಯಾಗ 6 ಐತಿ, 3ರ ಮಗ್ಗಿಯಾಗ 27 ಐತಿ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ನ ಟ್ರೈ ಮಾಡಿರಿ, ಇದಕ್ಕೂ ಕೂಡ ನಿಮಗೆ 30 ಸೆಕೆಂಡ್ ಟೈಮ್ ಇರ್ತದೆ, ಬಿಡ್ಸಕ್ಕೆ ಟ್ರೈ ಮಾಡಿ. ಓಕೆ ನೋಡು, ಏನದ ಕ್ವಶನ್, ಹೆಂಗೆ ಬಿಡಿಸ್ಬೇಕು ನಾವೀಗ? ಏನು ಕೇಳ್ರಿ? ಎಲ್ ಸಿ ಎಮ್ ಕಂಡು ಅಂದರು ಅಂದರೆ ಮ್ಯಾಗಿನ ಎಲ್ಲ ಸಂಖ್ಯೆಗಳು ಏನು ಮಾಡ್ಬೇಕು ನಾವು? ಎಲ್ ಸಿ ಎಮ್ ಕಂಡುಬೇಕು. ಕೆಳಗಡೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಏನು ಮಾಡ್ಬೇಕ್ರಿ? ಎಚ್ ಸಿ ಎಫ್ ಕಂಡುಬೇಕು. ಸೊ ಮೊದಲನೇ ಸಂಖ್ಯೆ ಎಷ್ಟೈತ್ರಿ? 2 3 ಅಂಶ. ನೆಕ್ಸ್ಟ್ ಏನದ್ರಿ? 3 5 ಅಂಶ ಅದ. ನೆಕ್ಸ್ಟ್ ಏನದ್ರಿ? 4 7 ಅಂಶ ಅದ. ನೆಕ್ಸ್ಟ್ ಏನದ? 9 13 ಅಂಶ ಅದ. ಏನದ್ರಿ? 9
ಹದಿಮೂರು ಅಂಶದ. ಸೊ ಮೂರು ಐದು ಏಳು ಹದಿಮೂರು ಎಲ್ಲ ಏನದಾವ ರೀ, ಅವಿಭಾಜ್ಯ ಸಂಖ್ಯೆಗಳದಾವ. ಸೊ ಅವಿಭಾಜ್ಯ ಸಂಖ್ಯೆಗಳಿದ್ರೆ ಅದ್ರಿಗೆ ಎಸ್ ಸಿ ಎಫ್ ಎಷ್ಟಾಗ್ತದೆ ರೀ, ಒಂದಾಗ್ತದೆ. ಎಷ್ಟಾಗ್ತದೆ? ಒಂದಾಗ್ತದೆ. ಸೊ ಇಲ್ಲಿ ಕೆಳಗೆ ಮೂವತ್ತಾರು ಕೊಟ್ಟರು, ಸೊ ಇದು ಆಪ್ಷನ್ ಆಗೋದಿಲ್ಲ. ಇಲ್ಲಿ 1365 ಕೊಟ್ಟರು, ಇದು ಆಗೋದಿಲ್ಲ. ಸೊ 455 ಕೊಟ್ಟರು, ಇದು ಆಗೋದಿಲ್ಲ. ಸೊ ಈ ಡೌಟ್ ಅದ. ಸೊ ಇಲ್ಲಿ ಏನೂ ಕೊಟ್ಟಿಲ್ಲ ಅಂದ್ರೆ ಕೆಳಗೆ ಎಷ್ಟಿರ್ತೈತೆ ರೀ, ಒಂದಿರ್ತದೆ. ಎಷ್ಟಿರ್ತದೆ ರೀ? ಒಂದಿರ್ತದೆ. ಸೊ ದೊಡ್ಡ ಸಂಖ್ಯೆ ಎಷ್ಟೈತಿ? ಒಂಬತ್ತೈತಿ. ಸೊ ಎಲ್ ಸಿ ಎಂ ಟ್ರೈ ಮಾಡಿಬಿಡೋಣ. ಎರಡು ಮೂರು ನಾಲ್ಕು ಒಂಬತ್ತು, ದೊಡ್ಡ ಸಂಖ್ಯೆ ಎಷ್ಟು ರೀ? ಒಂಬತ್ತು. ನಾಲ್ಕರ ಮಗ್ಗೆ ಒಂಬತ್ತಿಲ್ಲ. ಸೊ ಒಂಬತ್ತರ ಮಗ್ಗಿ ಬರೀ ನಾವು. ಒಂಬತ್ತೊಂದು ಒಂಬತ್ತು, ಒಂಬತ್ತೆರಡು ಹದಿನೆಂಟು, ಒಂಬತ್ತ್ಮೂರು ಇಪ್ಪತ್ತೇಳು, ಒಂಬತ್ನಾಲ್ಕು ಮೂವತ್ತಾರು. ನಾಲ್ಕರ ಮಗ್ಗ್ಯಾಗ ಹದಿನೆಂಟು ಇಲ್ಲ, ನಾಲ್ಕರ ಮಗ್ಗ್ಯಾಗ ಇಪ್ಪತ್ತೇಳು ಇಲ್ಲ, ನಾಲ್ಕರ ಮಗ್ಗ್ಯಾಗ ಮೂವತ್ತಾರು ಐತಿ. ಮೂವತ್ತಾರು ಐತಿ. ಮೂರರ ಮಗ್ಗ್ಯಾಗೂ ಮೂವತ್ತಾರು ಐತಿ, ಎರಡರ ಮಗ್ಗ್ಯಾಗೂ ಮೂವತ್ತಾರು ಐತಿ. ಹಾಗಿದ್ರೆ ಎಲ್ ಸಿ ಎಮ್ ಎಷ್ಟಾಗ್ತದೆ ರೀ? ಮೂವತ್ತಾರು. ಆಪ್ಷನ್ ಏನಾಯ್ತು ರೀ? ಎ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಈಸ್ ಕರೆಕ್ಟ್ ಆಯಿತು. ಸೊ ಇಷ್ಟು ಈಸಿಯಾಗಿ. ಸೊ ಆವಾಗ ನಾವು ಬೇಸಿಕ್ ಲೆಕ್ಕ ಹೆಂಗೆ ಮಾಡ್ತಿದ್ದು, ಡೀಪ್ ಆಗಿ ಎಷ್ಟು ದುಡ್ಡು ಮಾಡ್ತಿದ್ದು. ಸೊ ಹಿಂಗೆ ಫ್ರ್ಯಾಕ್ಷನ್ ಮೇಲೆ ಕ್ವಶನ್ ಬಂದ್ರೆ ಇಷ್ಟು ಈಸಿಯಾಗಿ ಲೆಕ್ಕ ಬಿಡಿಸ್ಬೋದು. ಸೊ ಇದನ್ನು ನೀವು ಬಿಡಿಸ್ಬೋದು. ಈಗ ಏನಾದರೆ ಎಚ್ ಸಿ ಎಫ್ ಅದ, ಎಚ್ ಸಿ ಎಫ್ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳದ್ದು ಏನು ಮಾಡ್ಬೇಕು ನಾವು? ಎಚ್ ಸಿ ಎಫ್ ಕಂಡಿಬೇಕು. ಕೆಳಗಡೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳದ್ದು ಏನು ಮಾಡ್ಬೇಕು ರೀ? ಎಲ್ ಸಿ ಎಮ್ ಕಂಡುಕೋಬೇಕು. ಎಷ್ಟದ ರೀ? ಒಂದು ಎರಡು ಅಂಶ, ನೆಕ್ಸ್ಟ್ ಮೂರು ನಾಲ್ಕು ಅಂಶ, ನೆಕ್ಸ್ಟ್ ಏನದ ರೀ? ನಾಲ್ಕು ಐದು ಅಂಶದ. ಸೊ ಮೂರು ನಾಲ್ಕು ನೆಕ್ಸ್ಟ್ ಒಂದು. ಸೊ ಒಂದು ಮೂರು ಏನರ ಅವಿಭಾಜ್ಯ ಸಂಖ್ಯೆ ಅಂದರೆ ಮ್ಯಾಗೇನಾಯಿತು? ಒಂದು ಬಂತು. ಸೊ ದೊಡ್ಡ ಸಂಖ್ಯೆ ಯಾವುದೈತಿ? ಐದು. ಸೊ ನೆಕ್ಸ್ಟ್ ಯಾವುದೈತಿ? ನಾಲ್ಕು. ನಾಲ್ಕರ ಮಗ್ಗೆಗೆ ಐದಿಲ್ಲ, ಐದೊಂದು ಐದು, ಐದೆರಡು ಹತ್ತು, ಐದು ಮೂರು ಹದಿನೈದು, ಐದು ನಾಲ್ಕು ಇಪ್ಪತ್ತು. ನಾಲ್ಕರ ಮಗ್ಗೆಗೆ ಹತ್ತಿಲ್ಲ, ಹದಿನೈದು ಇಲ್ಲ. ಸೊ ನಾಲ್ಕರ ಮಗ್ಗೆಗೆ ಇಪ್ಪತ್ತೈತಿ, ಎರಡರ ಮಗ್ಗೆಗೂ ಇಪ್ಪತ್ತೈತಿ. ಸೊ ಕೆಳಗೆ ಎಲ್ ಸಿ ಎಮ್ ಎಷ್ಟು ಬಂತು? ಇಪ್ಪತ್ತು. ಎಷ್ಟು ಬಂತು ರೀ? ಇಪ್ಪತ್ತು ಬಂತು. ಸೊ ನೆಕ್ಸ್ಟ್ ಟೈಪ್ ಸಿಕ್ಸ್ ಬರ್ತೈತಿ. ಯಾವ್ದು? ಟೈಪ್ ಸಿಕ್ಸ್ ಬರ್ತೈತಿ. ಸೊ ಇದನ್ನು ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೆ ನೋಡೋಣ, ಇವಾಗ ನೋಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನು ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ವಿಡಿಯೋ ನೋಡತ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿತ್ತದ ಮಿಸ್ ಮಾಡಲ್ಲ. ನಿಮ್ಮ ವಾಟ್ಸಪ್ ಒಳಗೆ, ಇನ್ಸ್ಟಾಗ್ರಾಮ್ದಾಗ, ಟೆಲಿಗ್ರಾಮ್ದಾಗ ಈ ಒಂದು ವಿಡಿಯೋ ಲಿಂಕ್ನ ಎಲ್ಲ ಕಡೆ ಶೇರ್ ಮಾಡಿ. ಜೈ ಹಿಂದ್.